ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಇದೆಯಲ್ಲ ಅದೇನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅದರ ಹತ್ತಿರದಲ್ಲಿ ಯಾವುದರ ಹತ್ತಿರದಲ್ಲಿ ಥಿನ್ ಚಾರ್ಜ್ಡ್ ಶೀಟ್ ಭಾಳ ದೊಡ್ಡದಾದಂಥ ಇನ್ಫಿನೈಟ್ ಸೈಜ್ ಇರುವಂಥ ಒಂದು ಥಿನ್ ಚಾರ್ಜ್ಡ್ ಶೀಟ್ ಹತ್ತಿರದಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ರೆಷನ್ ಬೇಕಾಗಿದೆ, ಅದನ್ನು ಡಿರೈವ್ ಮಾಡಬೇಕಾಗತ್ತೆ. ಇದು ಸೆಕೆಂಡ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಆಗುತ್ತೆ. ನೋಡೋಣ ಅದೇನು ಅಂಥೇಳಿ. ಈಗ ನಾನು ಇಲ್ಲಿ ಒಂದು ಆ ಥಿನ್ ಶೀಟ್ ಆಫ್ ಚಾರ್ಜ್ ಏನಿದೆ ಅದನ್ನು ಬರ್ಕೊಳ್ತಾ ಇದ್ದೇನೆ. ಹೇಗಿದೆ ಇದು ಥಿನ್ ಶೀಟ್ ಆಫ್ ಚಾರ್ಜಸ್, ಇದರ ಮೇಲೆಲ್ಲ ಚಾರ್ಜಸ್ ಅಕ್ಯುಮುಲೇಟ್ ಆಗಿದೆ, ಸಾಕಷ್ಟು ಚಾರ್ಜಸ್ಗಳು ಇದರಲ್ಲಿ ಅಕ್ಯುಮುಲೇಟ್ ಆಗಿದೆ ಅಂಥೇಳಿ ನಾವು ಪ್ಲಸ್ ಸೈನ್ನ ಬರೆಯೋ ಮೂಲಕ ತೋರಿಸ್ಬೋದು. ಸೊ ಇದಿಷ್ಟು ಪ್ಲಸ್ ಚಾರ್ಜ್ ಇದರಲ್ಲಿ ಅಕ್ಯುಮುಲೇಟ್ ಆಗಿರುವಂಥ ಒಂದು ಸಿಚುವೇಶನ್. ಹೇಗಿದೆ ಇನ್ಫಿನೈಟ್ ಶೀಟ್, ಇದು ಭಾಳ ದೊಡ್ಡದಾಗಿರುವಂಥ ಒಂದು ಶೀಟ್ ಅನ್ನೋ ಅರ್ಥ. ಥಿಕ್ನೆಸ್ಗೆ ಕಂಪೇರ್ ಮಾಡಿದರೆ ಇದರ ಸೈಜ್ ಭಾಳ ದೊಡ್ಡದು. ಹಾಗಿದೆ ಈಗ ನಾವೇನು ಮಾಡಬೇಕು, ಇದರ ಹತ್ತಿರದಲ್ಲಿ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಒಂದು ಈಕ್ವೇಶನ್ ಡಿರೈವ್ ಮಾಡಬೇಕಾಗಿದೆ. ಅದಕ್ಕೆ ಏನು ಮಾಡೋಣ ಅಂತಂದರೆ ಗಾಸ್ ಲಾನ ನಾನು ಇಲ್ಲಿ ಬಳಸ್ಕೊಳ್ತೇನೆ. ಗಾಸ್ ಲಾ ಯಾವಾಗ ನಾನು ಅಪ್ಲೈ ಮಾಡಬೇಕಾಗತ್ತೆ, ಆವಾಗ ಒಂದು ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಅಥವಾ ಗಾಶಿಯನ್ ಸರ್ಫೇಸ್ ಅಂತ ನಾನು ಏನು ಹೇಳ್ತೇನೆ, ಗಾಶಿಯನ್ ಸರ್ಫೇಸ್ ಯಾವತ್ತೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಆಗಿರುತ್ತೆ. ಹಾಗಾದರೆ ಆ ಕ್ಲೋಸ್ಡ್ ಸರ್ಫೇಸ್ ಏನಿದೆ ಅದನ್ನು ಇಲ್ಲಿ ಪಿಕ್ಚರೈಸ್ ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಒಂದು ಬಾಕ್ಸ್ ಶೇಪಲ್ಲಿ ನಾನು ಆ ಸರ್ಫೇಸನ್ನು ಬರಿತಾ ಇದ್ದೇನೆ. ಇದು ಬಾಕ್ಸ್ ಶೇಪಲ್ಲಿ ಇದೆ. ಹೀಗೆ ಇದೇ ಥರದ್ದು ನನಗೆ ಆ ಬದಿಯಲ್ಲಿ ಸಹ ಕಾಣಿಸ್ಕೊಳ್ಳುತ್ತೆ. ಈ ಥರ ಒಂದು ಗಾಶಿಯನ್ ಸರ್ಫೇಸ್ ಇದೆ. ನಾವಿಲ್ಲಿ ಬೇಕಾದ್ರೆ ಅದನ್ನು ಹೇಳೋಣಂತೆ. ಗಾಶಿಯನ್ ಸರ್ಫೇಸ್, ಬಾಕ್ಸ್ ಶೇಪಲ್ಲಿರುವಂಥ ಒಂದು ಗಾಶಿಯನ್ ಸರ್ಫೇಸ್. ಇಲ್ಲಿ ನೀವು ಗಮನಿಸ್ಬೋದು ಈ ಫೇಸ್ ಏನಿದೆ, ಇದು ಈ ಫೇಸನ್ನ ನಾನು ಫೇಸ್ ಒನ್ ಮತ್ತು ಹಾಗೆ ಇಲ್ಲಿ ಹಿಂಬದಿಯಲ್ಲಿ ಬರುವಂಥದ್ದು ಏನಿದೆ ಇದು ಫೇಸ್ ಟು ಅಂಥೇಳಿ ಕರೆದುಕೊಳ್ತೇನೆ. ಈ ಬಾಕ್ಸಿಗೆ ಇಲ್ಲೊಂದು ಫೇಸ್ ಮತ್ತು ಇಲ್ಲೊಂದು ಫೇಸನ್ನು ನೋಡ್ಬೋದು. ಮತ್ತು ಈ ಬಾಕ್ಸ್ನ ಅಪ್ಪರ್ ಪೋರ್ಷನ್ ಏನಿದೆ ಇಲ್ಲಿ ಈ ಮೇಲ್ಗಡೆಯಲ್ಲಿರುವಂಥ ಪೋರ್ಷನ್, ಈ ಪೋರ್ಷನ್ ಹಾಗೆ ಅದು ಕೆಳಗಡೆಯಲ್ಲಿರುವಂಥ ಪೋರ್ಷನ್, ಇಲ್ಲಿ ಯಾವುದೇ ಎಲೆಕ್ಟ್ರಿಕ್ ಫ್ಲಕ್ಸ್ ಇರೋದಿಲ್ಲ. ಸೊ ನೋ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಇನ್ ದಿಸ್ ಆರ್ ದಿಸ್ ಡೈರೆಕ್ಷನ್. ಸೊ ಓನ್ಲಿ ಈ ಡೈರೆಕ್ಷನಲ್ಲಿ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಝಡ್ ಆ್ಯಕ್ಸಿಸ್ ಮತ್ತು ಇದನ್ನು ನಾನು ವೈ ಆ್ಯಕ್ಸಿಸ್ ಮತ್ತು ಇದನ್ನು ನಾನು ಎಕ್ಸ್ ಆ್ಯಕ್ಸಿಸ್ ಅಂಥೇಳಿ ಕರೆದುಕೊಂಡ್ರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಓನ್ಲಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಇರುತ್ತೆ, ಬಿಟ್ಟರೆ ವೈ ಆಗಲಿ ಝಡ್ ಆಗಲಿ ಡೈರೆಕ್ಷನಲ್ಲಿ ನೋ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಈ ವೈ ಈಸ್ ಈಕ್ವಲ್ಸ್ ಈ ಝಡ್ ಈಸ್ ಈಕ್ವಲ್ಸ್ ಝೀರೋ, ಯಾವುದೇ ಎಲೆಕ್ಟ್ರಿಕ್ ಫೀಲ್ಡು ಈ ಎರಡು ಡೈರೆಕ್ಷನ್ಸಲ್ಲಿ ಇರೋದಿಲ್ಲ. ಇದು ಸ್ಪಷ್ಟ ಆದರೆ ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಷನ್ಗೆ ಬರೋಣಂತೆ. ಅದನ್ನು ಬರಬೇಕಾದ್ರೆ ನಾನು ಏನು ಮಾಡ್ತೇನೆ, ಇಲ್ಲಿ ಒಂದು ಪಾಯಿಂಟನ್ನು ಬರೆದುಕೊಳ್ತೇನೆ. ಇಲ್ಲಿ ಈ ಪಾಯಿಂಟಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಆ ಎಲೆಕ್ಟ್ರಿಕ್ ಫೀಲ್ಡು ಹೀಗಿದೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ, ಇದು ಈ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತು ಇಲ್ಲಿರುವಂಥ ಸರ್ಫೇಸ್ ಏನಿದೆ ಇದರ ಏರಿಯಾ ವೆಕ್ಟರ್ ಇಲ್ಲಿದೆ, ಇದು ಏರಿಯಾ ವೆಕ್ಟರ್. ಸೊ ಈ ಏರಿಯಾ ವೆಕ್ಟರ್ನ ನಾನು ಡೆಲ್ಟಾ ಎಸ್ ವೆಕ್ಟರ್ ಅಂಥೇಳಿ ಬರೆದುಕೊಳ್ತೇನೆ. ಸೇಮ್ ಹಾಗೆಯೇ ನಾನು ಇದರ ಹಿಂಭಾಗದಲ್ಲಿ ಇಲ್ಲಿ ಬರಿಬೋದು. ಸೊ ಅಲ್ಲಿ ಹೇಗೆ ಬರಿಬೋದಪ್ಪ ಅಂತಂದರೆ ಈ ಡೈರೆಕ್ಷನಲ್ಲಿ, ಈ ಡೈರೆಕ್ಷನಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಮತ್ತು ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಈ ಥರದ್ದೇ ಒಂದು ಪಾಯಿಂಟ್ ಅಷ್ಟೇ ದೂರದಲ್ಲಿ ಇಲ್ಲಿತ್ತು ಅಂತಾದರೆ ಇಲ್ಲಿ ಈ ಪಾಯಿಂಟಲ್ಲಿ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ಈ ವೆಕ್ಟರ್ ಆಗಿದೆ.
ಮತ್ತೆ ಅಲ್ಲಿ ಸಹ ಒಂದು ಏರಿಯಾ ವ್ಯಾಕ್ಟರ್ ಅನ್ನು ನಾವು ಬರ್ಕೋಬಹುದು ಅಂಡ್ ದಟ್ ಏರಿಯಾ ವ್ಯಾಕ್ಟರ್ ಈಸ್ ಒನ್ ಮೋರ್ ಟೈಮ್ ಡೆಲ್ಟಾ ಎಸ್ ವ್ಯಾಕ್ಟರ್. ಸೊ ಡೆಲ್ಟಾ ಎಸ್ ವ್ಯಾಕ್ಟರ್ ಇಲ್ಲಿರುವಂಥ ಏರಿಯಾ ವ್ಯಾಕ್ಟರ್ ಆಯಿತು. ಹಾಗಾದರೆ ಎರಡು ಫ್ಲಕ್ಸ್ ಇದೆ, ಒಂದು ಫ್ಲಕ್ಸ್ ಹೀಗೆ ಮತ್ತು ಇನ್ನೊಂದು ಫ್ಲಕ್ಸ್ ಹೀಗೆ ಇದೆ. ಅವಾಗ ನಾವು ಏನಂತ ಬರಿಬೋದಪ್ಪ ಅಂತ ಅನ್ನೋದನ್ನ ನೋಡೋಣ. The total flux through the box and the Gaussian surface is phi is equals 2 times E into delta S dot product. ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಹೀಗೆ ಬರುತ್ತೆ, ಇನ್ನೊಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಹೀಗೆ ಬರುತ್ತೆ. ಅವೆ ಎರಡು ಸೇಮ್ ಇರೋದ್ರಿಂದ 2 ಟೈಮ್ಸ್ ಇ ಡಾಟ್ ಡೆಲ್ಟಾ ಎಸ್ ಅನ್ನೋದನ್ನು ಬರೆಯಬಹುದು. ಅದರ್ವೈಸ್ ಫೈ ಈಸ್ ಈಕ್ವಲ್ಸ್ 2 ಟೈಮ್ಸ್ ಇ ಡೆಲ್ಟಾ ಎಸ್ ಕಾಸ್ ಥೀಟಾ ಅನ್ನೋದನ್ನು ಬರೀಬೋದು. ಇಲ್ಲಿ ಥೀಟಾ ಅಂತಂದರೆ ಆ್ಯಂಗಲ್ ಬಿಟ್ವೀನ್ ಇ ವೆಕ್ಟರ್ ಆ್ಯಂಡ್ ಡೆಲ್ಟಾ ಎಸ್ ವೆಕ್ಟರ್. ಎರಡೂ ಸಿಚುವೇಷನ್ಸಲ್ಲಿ ಥೀಟಾ ಏನಿದೆ ಅದು 0 ಆಗುತ್ತೆ. ಎರಡೂ ಸಿಚುವೇಷನ್ಸಲ್ಲಿ ಅಂದರೆ ಎರಡೂ ಪೊಸಿಷನ್ಸಲ್ಲಿ ಈ ಫೇಸಲ್ಲಿ ಹಾಗೆ ಈ ಫೇಸಲ್ಲಿ ಏನಾಗುತ್ತೆ, ಈ ಥೀಟಾ ಅನ್ನೋದು 0 ಆಗುತ್ತೆ. ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಡೆಲ್ಟಾ ಎಸ್ 0 ಆಗುತ್ತೆ. ಅದು ಯಾವಾಗ 0 ಆಯಿತು ಅವಾಗ ನಾವು ಇದನ್ನು ಏನಂತ ಬರೀಬೋದು, 2E ಡೆಲ್ಟಾ ಎಸ್ ಅನ್ನೋದನ್ನು ಬರೀಬೋದು. ಯಾಕೆ ಅಂತಂದರೆ ಥೀಟಾ 0 ಆಗಿರೋ ಕಾರಣದಿಂದ. ಹಾಗಾದರೆ ಮುಂದೆ ನಾನು ಈ ಪರ್ಟಿಕ್ಯುಲರ್ ಈಕ್ವೇಷನ್ ಏನಿದೆ ಇದನ್ನು ಈಕ್ವೇಷನ್ 1 ಅಂತ ಹೇಳಿ ಕರೆದುಕೊಳ್ತೇನೆ. ಇಲ್ಲಿ ಮತ್ತಿನ್ನೇನೋ ಮುಂದುವರೇಕಾಗೋದಿಲ್ಲ, ಬಿಕಾಸ್ ವಿ ಡಸಂಟ್ ನೋ ಎನಿ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಬಾಕ್ಸ್. ಸೊ ನೆಕ್ಸ್ಟು ಬೈ ಡೆಫಿನೇಷನ್ ಅಥವಾ ಸ್ಟೇಟ್ಮೆಂಟ್ ಆಫ್ ಗಾಸ್ ಲಾ, ಅಕಾರ್ಡಿಂಗ್ ಟು ಗಾಸ್ ಲಾ ಏನು ಬರೀಬೋದು, ದ ಸೇಮ್ ಫ್ಲಕ್ಸ್ ಥ್ರೂ ದಿಸ್ ಬಾಕ್ಸ್ ಏನಿದೆ ಅದು. ಸೊ ಫ್ಲಕ್ಸ್ ಥ್ರೂ ದಟ್ ಬಾಕ್ಸ್ ಫೈ ಈಸ್ ಈಕ್ವಲ್ಸ್ ಫೈ ಅಂದರೆ ಏನು ಅನ್ನೋದನ್ನು ಇಲ್ಲಿ ಹೇಳಿಬಿಟ್ಟಿದ್ದೀವಿ. ಹಾಗಾದರೆ ಫ್ಲಕ್ಸ್ ಫೈ ಥ್ರೂ ದ ಬಾಕ್ಸ್ ಈಸ್ ಈಕ್ವಲ್ಸ್ ಟೋಟಲ್ ಫ್ಲಕ್ಸ್, ಅದು ಎಲ್ಲ ಕಡೆಗೂ ಸೇರಿಬಿಟ್ಟು ಅನ್ನೋ ಅರ್ಥ. ಹಾಗಾದರೆ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಬಾಕ್ಸ್ ಈಸ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ ಅನ್ನೋ ಅರ್ಥದಲ್ಲಿ ಬರೀಬೋದು. ಸೊ ಕ್ಯೂ ಅನ್ನೋದೇನಿದೆ ಇದನ್ನು ನಾವೇನು ಮಾಡ್ಬೋದಪ್ಪ ಅಂತಂದರೆ, ಬಟ್ ನೋಡಿ ಈಗ ಈ ಶೀಟ್ ಏನಿದೆ ಇದು, ಈ ಶೀಟ್ಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮ, ಈ ಬಾಕ್ಸ್ನ ಈ ಫೇಸ್ ಏನಿದೆ, ಈ ಫೇಸ್ ಅಷ್ಟು ಜಾಗದಲ್ಲಿ ಒಳಗೆ ಹೋದರೆ ಇಲ್ಲೆಲ್ಲೋ ಇಷ್ಟು ಜಾಗದಲ್ಲಿ ಇಲ್ಲಿ ಇರುವಂಥ ಚಾರ್ಜ್ ಏನಿದೆ, ಇಷ್ಟು ಜಾಗದಲ್ಲಿ ಇರುವಂಥ ಚಾರ್ಜು, ಆ ಚಾರ್ಜ್ ಏನಿದೆ ಇದು, ಸೊ ದಟ್ ಚಾರ್ಜ್ ಈಸ್ ಕ್ಯೂ. ಇಲ್ಲಿರುವಂಥ ಚಾರ್ಜ್ ಹಾಗಾದರೆ ಆ ಚಾರ್ಜ್ ಕ್ಯೂ ಅಂತ ಹೇಳಿ ಆದಾಗ ನಾನೇನು ಬರೀಬೋದು, ದಟ್ ಸಿಗ್ಮಾ ಈಸ್ ಈಕ್ವಲ್ಸ್ ಕ್ಯೂ ಡಿವೈಡ್ ಬೈ ಡೆಲ್ಟಾ ಎಸ್ ಅನ್ನೋದನ್ನು ಬರೀಬೋದು. ಯಾಕೆಂದರೆ ಈ ಏರಿಯಾ ಏನಿದೆ, ಈ ಏರಿಯಾ ಇಲ್ಲಿಗೆ ಸಮ ಅಷ್ಟೇ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾದರೆ ಈ ಪೋರ್ಷನ್ ಏನಿದೆ, ಸೊ ಈ ಪೋರ್ಷನ್ ವಿಡ್ತ್ ಏನಿದೆ, ಸೊ ಈ ಪೋರ್ಷನ್ನ ಬಿಡ್ತು ಡೆಲ್ಟಾ ಎಸ್ ಎ ಆಗಿರುತ್ತೆ, ಡೆಲ್ಟಾ ಎಸ್ ಎ ಆಗಿದೆ. ಹಾಗಾದರೆ ಕ್ಯೂ ಡಿವೈಡ್ ಬೈ ಡೆಲ್ಟಾ ಎಸ್ ಅನ್ನೋದನ್ನು ಬರೀಬೋದು. ಆವಾಗ ನಾನು ಕ್ಯೂಗೆ ಏನು ಬರೀಬೋದು, ಸೊ ಕ್ಯೂ ಈಸ್ ಈಕ್ವಲ್ಸ್ ದ ಪ್ರಾಡಕ್ಟ್ ಆಫ್ ಸಿಗ್ಮಾ ಆ್ಯಂಡ್ ಡೆಲ್ಟಾ ಎಸ್. ಸೊ ದಿಸ್ ಈಸ್ ಕ್ಯೂ, ಕ್ಯೂ ಇಷ್ಟಾಯಿತು. ಹಾಗಿದ್ರೆ ನಾನು ಮುಂದೆ ಏನು ಬರೀಬೋದಪ್ಪ ಅಂತಂದರೆ, ಈ ಫ್ಲಕ್ಸ್ ಫೈ ಏನಿದೆ, ಆ ಫೈಗೆ ಕ್ಯೂ ಅಂತಂದರೆ ಸಿಗ್ಮಾ ಇಂಟು ಡೆಲ್ಟಾ ಎಸ್ ಡಿವೈಡ್ ಬೈ ಎಪ್ಸಿಲಾನ್ ಓ ಅನ್ನೋದನ್ನು ಬರೀಬೋದು. ಇದು ಗಾಸ್ಲದಿಂದ ನನಗೆ ಸಿಕ್ಕಂಥ ರಿಸಲ್ಟು, ಈಕ್ವೇಷನ್ 2. ಸೊ ಈಕ್ವೇಷನ್ 1 ಲೆಫ್ಟ್ ಸೈಡ್ ಮತ್ತು ಈಕ್ವೇಷನ್ 2 ಲೆಫ್ಟ್ ಸೈಡ್ ಎರಡೂ ಕೂಡ ಫೈ ಅಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸನ್ನು ಹೇಳ್ತಾ ಇದ್ದಾವೆ. ಹಾಗಿದ್ರೆ ಅವೆರಡೂ ಈಕ್ವೇಟ್ ಮಾಡ್ಬೋದು. ಸೊ ನಾವು ಐ ಆಮ್ ಮೇಕಿಂಗ್ ಈಕ್ವೇಷನ್ 1 ವಿತ್ ಈಕ್ವೇಷನ್ 2, ಎರಡನ್ನೂ ಈಕ್ವಲ್ ಮಾಡ್ಕೊಳ್ತೇನೆ. ಹಾಗಿದ್ರೆ ನನಗೇನಾಯಿತು, 2E ಸಿಗ್ಮಾ ಎಸ್ ವಿಚ್ ಈಸ್ ಈಕ್ವಲ್ಸ್ ಸಿಗ್ಮಾ ಡೆಲ್ಟಾ ಎಸ್ ಡಿವೈಡ್ ಬೈ ಇ ಓ ಎಪ್ಸಿಲಾನ್ ಓ ಅನ್ನೋದನ್ನು ಬರೀಬೋದು. ಅಲ್ಲಿಗೆ ಡೆಲ್ಟಾ ಎಸ್ ಮತ್ತು ಡೆಲ್ಟಾ ಎಸ್ ವ್ಯಾಲ್ಯೂ ಹೊರಟೋಯ್ತು. ಹಾಗಾದರೆ ಉಳಿಯುವಂಥದ್ದು ಏನಿದೆ ಅದು ಇ ಈಸ್ ಈಕ್ವಲ್ಸ್ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ಓ.
ಈ ಈಕ್ವೇಷನ್ ಸಿಗುತ್ತೆ. ಅಲ್ಲಿಗೆ ಈ ಈಕ್ವೇಷನ್ ಏನಿದೆ, ದಟ್ ಈಸ್ ದ ಈಕ್ವೇಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ನಿಯರ್ ದ ಥಿನ್ ಶೀಟ್ ಆಫ್ ಚಾರ್ಜ್ ಅಂಡ್ ದ ಶೀಟ್ ಶುಡ್ ಬಿ ಇನ್ಫಿನೆಟ್ಲಿ ಲಾರ್ಜ್. ಭಾಳ ದೊಡ್ಡದಿರುವಂಥ ಒಂದು ಶೀಟ್, ಅದರ ಹತ್ತಿರದಲ್ಲಿರುವಂಥ ಒಂದು ಪಾಯಿಂಟಲ್ಲಿ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇದು ಈಕ್ವೇಷನ್ ಆಗುತ್ತೆ. ಹಾಗೆಯೇ ಇನ್ ಜನರಲ್ ನಾವೇನು ಬರಿಬೋದಪ್ಪ ಅಂತಂದರೆ, ಅಂದರೆ ಯಾವ ರೀತಿಲಿ ವೆಕ್ಟರ್ ನೊಟೇಷನಲ್ಲಿ ಬರೀಬೇಕು ಅಂತಾದರೆ ಅದೇ ಈಕ್ವೇಷನನ್ನು ಇನ್ನು ವೆಕ್ಟರ್ ಫಾರಮ್ ಬರೀಬೇಕು ಅಂತಂದರೆ ಹೀಗೆ ಬರೀಬೋದು. ಈ ವೆಕ್ಟರ್ ಇಸ್ ಈಕ್ವಲ್ಸ್ ಸಿಗ್ಮಾ ಡಿವೈಡ್ ಬೈ ಟೂ ಎಫ್ಸಿಲಾನ್ ಓ ಇಂಟು ಎನ್ ಕ್ಯಾಪ್ ಅಂತ ಹೇಳಿ ಬರೀಬೋದು. ಇದು ವೆಕ್ಟರ್ ನೊಟೇಷನಲ್ಲಿ ಬರೆಯುವಂಥ ರೀತಿ. ಹಾಗಾದರೆ ಇದೇನು ಹೇಳ್ತಾ ಇದೆ ನನಗೆ, ಈ ಎನ್ ವೆಕ್ಟರ್, ಎನ್ ವೆಕ್ಟರ್ ಅಂತಂದರೆ ಇಟ್ ಇಸ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಡೆಲ್ಟಾ ಎಸ್, ಈ ಡೈರೆಕ್ಷನ್ನಲ್ಲಿ ಅನ್ನೋ ಅರ್ಥ. ಹೀಗೆ ಅದು ಎನ್ ವೆಕ್ಟರ್ ಆಗುತ್ತೆ, ಜನರಲ್ ಈಕ್ವೇಷನ್ ಇದು. ಹಾಗಾದರೆ ವೆಕ್ಟರ್ ಫಾರಮಲ್ಲಿ ಹೀಗೆ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದರೆ ಈ ಈಕ್ವೇಷನನ್ನು ಯೂಸ್ ಮಾಡಬೇಕಾಗತ್ತೆ. ನಮ್ಮ ಥರ್ಡ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಇಲ್ಲಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಥಿನ್ ಸ್ಪೆರಿಕಲ್ ಶೆಲ್ ಆಫ್ ಚಾರ್ಜ್ ಅದು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಎರಡು ಸಿಚುವೇಷನ್ ಇದೆ. ಅದರಲ್ಲಿ ಮೊದಲನೇ ಸಿಚುವೇಷನ್ನು ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದಿಸ್ ಶೆಲ್. ಸ್ಪೆರಿಕಲ್ ಶೆಲ್ ಏನಿದೆ ಅದರ ಹೊರಭಾಗದಲ್ಲಿರುವಂಥ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅನ್ನೋದಕ್ಕೆ ಈಕ್ವೇಷನ್ ಬೇಕಾಗಿದೆ. ನೋಡೋಣ ಅದನ್ನು ಹೇಗೆ ಮಾಡೋದು ಅಂಥೇಳಿ. ಇಲ್ಲಿ ನಾನೊಂದು ಥಿನ್ ಸ್ಪೆರಿಕಲ್ ಶೆಲ್ಲನ್ನು ಕನ್ಸಿಡರ್ ಮಾಡ್ತೇನೆ. ಇಲ್ಲಿ ಏನು ಬರೀತಾ ಇದ್ದೇನೆ, ಇದು ಥಿನ್ ಸ್ಪೆರಿಕಲ್ ಶೆಲ್. ಇದರ ಮೇಲೆಲ್ಲ ಚಾರ್ಜ್ ಅಕ್ಯುಮುಲೇಟ್ ಆಗಿದೆ, ಇದೆಲ್ಲ ಚಾರ್ಜ್ ಅಕ್ಯುಮುಲೇಟ್ ಆಗಿರುವಂಥ ಪಾಯಿಂಟ್ಸ್. ಇಲ್ಲಿ ಇದರ ಮೇಲೆಲ್ಲ ಚಾರ್ಜಸ್ ಇದೆ. ಹೀಗೆ ಈಗ ಇದರ ರೇಡಿಯಸ್ ಏನಿದೆ ಈ ಶೆಲ್ಲಿಂದು, ಆ್ಯಕ್ಚುಯಲ್ ರೇಡಿಯಸ್, ಆ ರೇಡಿಯಸ್ಸನ್ನು ನಾವು ಬರೀಬೇಕು ಅಂತಂದರೆ ದಟ್ ರೇಡಿಯಸ್ ಈಸ್ ದಿಸ್ ಲೆಂಗ್ತ್, ದಿಸ್ ಈಸ್ ಆರ್. ಆರ್ ಅನ್ನೋದು ಕ್ಯಾಪಿಟಲ್ ಆರ್ ಅನ್ನೋದು ರೇಡಿಯಸ್ ಆಫ್ ದ ಶೆಲ್. ಈಗ ಈ ಈ ಸ್ಪೆರಿಕಲ್ ಶೆಲ್ ಏನಿದೆ ಇದರ ಟೋಟಲ್ ಚಾರ್ಜ್, ಇದರ ಟೋಟಲ್ ಚಾರ್ಜ್ ಕ್ಯೂ ಆಗಿದ್ದರೆ ಮತ್ತು ಇದರ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಆವಾಗ ನಾವೇನು ಬರೀಬೋದು ಅಂತಂದರೆ ಸಿಗ್ಮಾ ಈಸ್ ಈಕ್ವಲ್ಸ್ ಕ್ಯೂ ಡಿವೈಡ್ ಬೈ 4πr² ಅನ್ನೋದನ್ನು ಬರೀಬೋದು. ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದಿಸ್ ಸ್ಪೆರಿಕಲ್ ಶೆಲ್ಲಿಗಿರುವಂಥ ಫಾರ್ಮುಲಾ ಆಗುತ್ತೆ. ಹಾಗಾದರೆ ಹೌ ಮಚ್ ಚಾರ್ಜ್ ಈಸ್ ಆನ್ ಇಟ್ಸ್ ಸರ್ಫೇಸ್ ಅಂತಬೇಕು ಅಂತಂದರೆ ಅದು ಕ್ಯೂ ಈಸ್ ಈಕ್ವಲ್ಸ್ 4πr² ಇಂಟು ಸಿಗ್ಮಾ ಆಗುತ್ತೆ. ಅಲ್ಲಿಗೆ ಚಾರ್ಜ್ ಆನ್ ದ ಸ್ಪೆರಿಕಲ್ ಶೆಲ್ ಬೇಕು ಅಂತಾದರೆ ಇದನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಈಗ ನಾನೇನು ಮಾಡ್ತೇನೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೆಲ್ಲೋ ಒಂದು ಪಾಯಿಂಟನ್ನು ತೊಗೊಳ್ತೇನೆ, ಪಾಯಿಂಟ್ ಪಿ. ಈ ಪಾಯಿಂಟ್ ಪಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ ಅನ್ನೋದು ಬೇಕಾಗತ್ತೆ. ಪಾಯಿಂಟ್ ಪಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ ಅನ್ನೋದು ಬೇಕು ಅಂತಾದರೆ, ಸೊ ಐ ಹ್ಯಾವ್ ಟು ಇಮ್ಯಾಜಿನ್ ಎ ಹ್ಯೂಜ್ ಗಾಶಿಯನ್ ಸರ್ಫೇಸ್. ಇಲ್ಲೇನೋ ನಾನು ಒಂದು ರಿಂಗ್ ರೀತಿಯಲ್ಲಿ ಬರೆದಿದ್ದೇನೆ, ಇದು ಗಾಶಿಯನ್ ಸರ್ಫೇಸ್ ಸ್ಪೆರಿಕಲ್ ಗಾಶಿಯನ್ ಸರ್ಫೇಸ್. ಈ ಗಾಶಿಯನ್ ಸರ್ಫೇಸ್ ಏನಿದೆ ಇದು ಇಲ್ಲಿ, ಇದರಿಂದ ಇರುವಂಥ ಟೋಟಲ್ ಫ್ಲಕ್ಸನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ವರ್ಕೌಟ್ ಮಾಡಿದರೆ, ಸೊ ಐ ಮೇ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ. ಈಗ ನಾನು ಏನು ಮಾಡ್ತೇನೆ ಅಂತಂದರೆ, ಈ ಪಿ ಸರೌಂಡಿಂಗಲ್ಲಿ ಒಂದು ಸ್ಮಾಲ್ ಏರಿಯಾನ ಕನ್ಸಿಡ್ರೇಷನ್ಗೆ ತೊಗೊಳ್ತೇನೆ, ಸ್ಮಾಲ್ ಏರಿಯಾ. ಆ್ಯಂಡ್ ದಟ್ ಏರಿಯಾ ವೆಕ್ಟರ್ ಈಸ್ ಡೆಲ್ಟಾ ಎಸ್ ವೆಕ್ಟರ್. ಹಾಗಾದರೆ ಡೆಲ್ಟಾ ಎಸ್ ಅಂತಂದರೆ ಇಲ್ಲಿರುವಂಥ ಒಂದು ಸ್ಮಾಲ್ ಪೋರ್ಷನ್, ಈ ಗಾಶಿಯನ್ ಸರ್ಫೇಸ್ನ ಮೇಲೆ ಇರುವಂಥ ಒಂದು ಸ್ಮಾಲ್ ಪೋರ್ಷನ್ ಡೆಲ್ಟಾ ಎಸ್, ಆ ವೆಕ್ಟರು ಡೆಲ್ಟಾ ಎಸ್ ವೆಕ್ಟರ್. ಹಾಗಾದರೆ ಈ ಡೆಲ್ಟಾ ಎಸ್ ವೆಕ್ಟರ್ ಏನಿದೆ, ಇದು ಏರಿಯಾ ವೆಕ್ಟರ್ ಆಗ್ತದೆ. ಇದು ಈ ಜಾಗದಲ್ಲಿ ಅಂದರೆ ಪಾಯಿಂಟ್ ಪಿಯಲ್ಲಿ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಆ್ಯಂಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದಿಸ್ ಡೈರೆಕ್ಷನ್. ಈ ಇದು ಈ ವೆಕ್ಟರ್, ಈ ವೆಕ್ಟರ್ ಹೀಗಿದೆ. ಇಲ್ಲಿ ನೀವು ಒಂದು ಕ್ಲಿಯರ್ ಮಾಡ್ಕೊಳ್ಬೋದು, ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಡೆಲ್ಟಾ ಎಸ್ ಈಸ್ ಒನ್ ಮೋರ್ ಟೈಮ್ ವಿಚ್ ಇಸ್ ಜೀರೋ. ಇವೆರಡರ ಮಧ್ಯದಲ್ಲಿರುವಂಥ ಆ್ಯಂಗಲ್ಲು ಜೀರೋ ಆಗಿದೆ. ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಏನಿದೆ ಅದಕ್ಕೆ ಎಕ್ಸ್ಪ್ರೆಷನ್ ಬೇಕಾಗಿದೆ. ಸೊ ಈ ಹ್ಯೂಜ್ ಸ್ಪೆರಿಕಲ್ ಶೆಲ್ ಏನಿದೆ ಇದರಿಂದ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದರೆ ಫೀಲ್ಡ್ ಲೈನ್ಸ್ಗಳು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ
ಎಲ್ಲ ಬದಿಯಲ್ಲಿ ಇರ್ತವೆ. ಹೀಗೆ ಈ ಥರ ಬರೀಬೋದು ನಾವು, ಎಲ್ಲ ಬದಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಬರೆದುಕೊಳ್ಬೋದು. ಹೀಗೆ ಈ ಥರ ಬರೀಬೋದು, ಹೀಗಿದೆ ಅಂಥೇಳಿ ಅರ್ಥ ಇರಲಿ. ಹಾಗಾದರೆ ಈ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಗಾಶಿಯನ್ ಸ್ಪೆರಿಕಲ್ ಸರ್ಫೇಸ್ ಏನು ಅನ್ನೋದನ್ನು ನನಗೆ ಬರೀಬೇಕಾಗತ್ತೆ. ಅದಕ್ಕೆ ಏನು ಮಾಡೋಣ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಶಿಯನ್ ಸರ್ಫೇಸ್ ಈಸ್ ಫೈ ಈಸ್ ಈಕ್ವಲ್ಸ್ ಏನು ಬರೀಬೋದು, ಇಟ್ ಈಸ್ ಸಮ್ಮೇಷನ್ ಆಫ್ ಇ ಇಂಟು ಡೆಲ್ಟಾ ಎಸ್. ಸೊ ಇ ಇಂಟು ಡೆಲ್ಟಾ ಎಸ್ ಇದೆ, ಇದನ್ನು ಏನು ಬರೀಬೋದು, ಸಮ್ಮೇಷನ್ ಆಫ್ ಇ ಡೆಲ್ಟಾ ಎಸ್ ಅಂಥೇಳಿ ಬರೀಬೋದು. ಬಿಕಾಸ್ ಕಾಸ್ ಥೀಟಾ ಈಸ್ ಈಕ್ವಲ್ಸ್ 1, ಯಾಕೆಂದರೆ ಕಾಸ್ 0 1 ಆಗುತ್ತೆ. ಹಾಗಾದರೆ ಫೈ ಈಸ್ ಈಕ್ವಲ್ಸ್ ಏನು ಬರೀಬೋದು, ಇ ಇಂಟು ಸಮ್ಮೇಷನ್ ಡೆಲ್ಟಾ ಎಸ್ ಅಂಥೇಳಿ ಬರೀಬೋದು. ಈ ಸಮ್ಮೇಷನ್ ಡೆಲ್ಟಾ ಎಸ್ ಏನಿದೆ, ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಸಚ್ ಟೈನಿ ಸ್ಮಾಲ್ ಏರಿಯಾಸ್ ಓವರ್ ದಿಸ್ ಗಾಶಿಯನ್ ಸರ್ಫೇಸ್. ಹಾಗಾದರೆ ಇಂಥ ಡೆಲ್ಟಾ ಎಸ್ಸನ್ನು ನಾವು ಸಾಕಷ್ಟು ಈ ಗಾಶಿಯನ್ ಸರ್ಫೇಸ್ನ ಮೇಲೆ ಇಮ್ಯಾಜಿನ್ ಮಾಡಿ ಅದಷ್ಟನ್ನು ಆ್ಯಡ್ ಮಾಡಿದರೆ ವಿಲ್ ಗೆಟ್ ದಿಸ್ ಒನ್. ಅಂದರೆ ಸೊ ಹೀಗೆ ಬರೀಬೋದು ನಾನು, ಸಮ್ಮೇಷನ್ ಡೆಲ್ಟಾ ಎಸ್ ಈಸ್ ಈಕ್ವಲ್ಸ್ ಸರ್ಫೇಸ್ ಏರಿಯಾ ಆಫ್ ಗಾಶಿಯನ್ ಸರ್ಫೇಸ್, ಸರ್ಫೇಸ್ ಏರಿಯಾ ಆಫ್ ಗಾಶಿಯನ್ ಸರ್ಫೇಸ್. ಹಾಗಾದರೆ ಸಮ್ಮೇಷನ್ ಡೆಲ್ಟಾ ಎಸ್ ಈಸ್ ಈಕ್ವಲ್ಸ್ 4πr² ಅಂಥೇಳಿ ಬರುತ್ತೇನೆ. ಇಲ್ಲಿ ಸ್ಮಾಲ್ ಲೆಟರ್ ಆರ್ ಏನಿದೆ, ದಟ್ ಈಸ್ ದ ರೇಡಿಯಸ್ ಆಫ್ ದಿಸ್ ಗಾಶಿಯನ್ ಸರ್ಫೇಸ್. ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಇಲ್ಲಿ, ಈ ಕ್ಯಾಪಿಟಲ್ ಲೆಟರ್ ಆರ್ ಏನು ಬರೆದಿದ್ದೀನಿ, ದಟ್ ಈಸ್ ರೇಡಿಯಸ್ ಆಫ್ ದಿಸ್ ಚಾರ್ಜ್ಡ್ ಶೆಲ್. ಸ್ಮಾಲ್ ಲೆಟರ್ ಆರ್ ಏನಿದೆ, ದಟ್ ಈಸ್ ರೇಡಿಯಸ್ ಆಫ್ ದಿಸ್ ಒನ್, ವೇರ್ ಆರ್ ಈಸ್ ಗ್ರೇಟರ್ ದ್ಯಾನ್ ಆರ್. ಈ ಸಿಚುವೇಶನ್ ಇದೆ. ಹಾಗಾದರೆ ಸೊ ಆ ಸ್ಮಾಲ್ ಲೆಟರ್ ಆರ್ ಸಿಂಬಲ್ ಏನಿದೆ ಅದನ್ನು ನಾನು ಇಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದೇನೆ. ಈಗ ನನಗೆ ಈ ಫ್ಲಕ್ಸ್ ಏನಿದೆ, ಆ ಫ್ಲಕ್ಸ್ನ ವ್ಯಾಲ್ಯೂ ಸಿಗುತ್ತೆ, ಫೈ ಈಸ್ ಈಕ್ವಲ್ಸ್ ಇ ಇಂಟು 4πr² ಅಂಥೇಳಿ ಆಯಿತು. ಇದನ್ನು ಈಕ್ವೇಷನ್ 1 ಅಂಥೇಳಿ ಬರೀತೇನೆ. ಇದು ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದ ನಾವು ಬರೀಬೋದಾಗತ್ತೆ. ಹಾಗೆಯೇ ಗಾಸ್ ಲಾದಿಂದ ನಾನು ಏನು ಬರೀಬೋದು ಅಂತಂದರೆ, ಫ್ರಮ್ ಗಾಸ್ ಲಾ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಚಾರ್ಜ್ ಡಿವೈಡ್ ಬೈ ಎಪ್ಸಿಲಾನ್ ಓ. ಇದನ್ನು ಬರೀಬೋದು. ಯಾವ ಚಾರ್ಜ್ ಅದು, ಚಾರ್ಜ್ ಕ್ಯೂ ಏನಿದೆ, ದಿಸ್ ಈಸ್ ದ ಚಾರ್ಜ್ ಇನ್ಸೈಡ್ ದ ಗಾಶಿಯನ್ ಸ್ಪೆರಿಕಲ್ ಸರ್ಫೇಸ್, ಈ ಗಾಶಿಯನ್ ಸ್ಪೆರಿಕಲ್ ಸರ್ಫೇಸ್ನ ಒಳಗಿರುವಂಥ ಚಾರ್ಜ್. ಹಾಗಾದರೆ ಸೊ ಗಾಶಿಯನ್ ಸರ್ಫೇಸ್ ಅಂತಂದರೆ ಈ ದೊಡ್ಡದು ಹೀಗಿದೆ, ಹ್ಯೂಜ್ ಸರ್ಕಲ್ ಇದೆಯಲ್ಲ ಇದು. ಹಾಗಾದರೆ ಇದ್ರ ಒಳಗಿರುವಂಥ ಚಾರ್ಜ್ ಅಂದರೆ ಇಷ್ಟು ಕ್ಯೂ, ಈ ಕ್ಯೂ ಮಾತ್ರ ನಾವು ಅಲ್ಲಿ ಕನ್ಸಿಡ್ರೇಷನ್ಗೆ ತೊಗೊಳ್ಬೇಕಾಗತ್ತೆ ಕ್ಯೂ. ಹಾಗಾದರೆ ಕ್ಯೂ ಎಷ್ಟಿದೆ, 4πr² σ ಅಂಥೇಳಿ ಇದೆ. ಅಲ್ಲಿಗೆ ನಾನೇನು ಬರೀಬೋದು ಇಲ್ಲಿ, ದಿಸ್ ಇಂಪ್ಲೈಸ್ ಫೈ ಈಸ್ ಈಕ್ವಲ್ಸ್ 4πr² 4πR² ಇಂಟು ಸಿಗ್ಮಾ ಡಿವೈಡ್ ಬೈ ಎಪ್ಸಲಾನ್ ಓ ಅಂಥೇಳಿ ಬರೀಬೋದು. ಇದು ಈಕ್ವೇಷನ್ 2 ಅಂಥೇಳಿ ನಾನು ಕರೆದುಕೊಳ್ತೇನೆ, ಅದು ಈಕ್ವೇಷನ್ 2. ಈಗ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಎರಡು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಗಾಶಿಯನ್ ಸರ್ಫೇಸ್ ಕೊಡ್ತಾ ಇದ್ದಾವೆ. ಹಾಗಾದರೆ ಮತ್ತೊಮ್ಮೆ ನಾನು ಅವೆರಡನ್ನು ಈಕ್ವೇಟ್ ಮಾಡಿದರೆ, ನಾವು ಈಕ್ವೇಟಿಂಗ್ 1 ಈಕ್ವೇಷನ್ 1 ವಿತ್ ಈಕ್ವೇಷನ್ 2 ಮಾಡಿದರೆ ಆವಾಗ ಇ ಇಂಟು 4πr² ಈಸ್ ಈಕ್ವಲ್ಸ್ 4πr² ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ಓ ಅಂಥೇಳಿ ಈಕ್ವೇಷನ್ ಬರುತ್ತೆ. ಈಗ ನಾವಿಲ್ಲಿ ಎರಡು ಫಾರಮ್ನ ನೋಡ್ಬೋದು. ಮೊದಲನೇ ಫಾರಮ್ ಏನಾಗುತ್ತೆ ಅಂತಂದರೆ, ಇಲ್ಲಿ 4πr 4π ಮತ್ತು 4πನ ಕ್ಯಾನ್ಸಲ್ ಮಾಡಿದರೆ ಆವಾಗ ಸಿಗುವಂಥದ್ದು ಇ ಈಸ್ ಈಕ್ವಲ್ಸ್ ಏನಾಗುತ್ತೆ, ಇಟ್ ಈಸ್ r² ಡಿವೈಡ್ ಬೈ r² ಇಂಟು ಸಿಗ್ಮಾ ಡಿವೈಡ್ ಬೈ ಎಪ್ಸಲಾನ್ ಓ ಅಂಥೇಳಿ ಆನ್ಸರ್ ಸಿಗುತ್ತೆ. ಇದು ಒಂದಾಯಿತು, ಇದು ಒಂದು ರೀತಿಯಲ್ಲಿ ಬರೀಬೋದು. ಹೀಗೆ
ಹೀಗೆ ಬರೀಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ನಾನು ಬರೀಬೇಕು ಅಂತಾದರೆ ಇದೇ ಈಕ್ವೇಷನಲ್ಲಿ ಅಲ್ಲಿ ನಾನು ನೋಡಬೇಕಾಗತ್ತೆ ಇದೇನಿದೆ ಇದು, ಇದು ಚಾರ್ಜ್ ಚಾರ್ಜ್. ಹಾಗಾದರೆ ಸೊ ಇಫ್ ದಿಸ್ ಈಸ್ ಚಾರ್ಜ್ ಕ್ಯೂ, ಇದಿಷ್ಟು ಬ್ರಾಕೆಟ್ ಟರ್ಮ್ ಕ್ಯೂ ಅಂಥೇಳಿ ನಾನು ಯೂಸ್ ಮಾಡಿಕೊಂಡ್ರೆ, ಆರ್ ಈಸ್ ಈಕ್ವಲ್ಸ್ ಈಸ್ ಈಕ್ವಲ್ಸ್ ಒನ್ ಡಿವೈಡ್ ಬೈ ಫೋರ್ ಪೈ ಎಪ್ಸಲಾನ್ ಓ, ಫೋರ್ ಪೈ ಎಪ್ಸಲಾನ್ ಓ, ಫೋರ್ ಪೈ ಇಲ್ಲಿದೆ ಎಪ್ಸಲಾನ್ ಓ ಇಲ್ಲಿದೆ, ಹಾಗಾದರೆ ಫೋರ್ ಪೈ ಎಪ್ಸಲಾನ್ ಓ ಆಯಿತು. ಇದಿಷ್ಟರ ಬದಲಿಗೆ ಕ್ಯೂ ಹಾಗೆ ಬರೀಬೋದು, ಡಿವೈಡ್ ಬೈ ಈ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಈ ಈಕ್ವೇಷನ್ ಸಿಗುತ್ತೆ. ಅಲ್ಲಿಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಅಟ್ ಪಾಯಿಂಟ್ ಪಿ ಏನಿದೆ ಅದಕ್ಕೆ ಎಕ್ಸ್ಪ್ರೆಷನ್ ಇದಾಗುತ್ತೆ. ಎರಡು ರೀತಿಯಲ್ಲಿ ಬರೀಬೋದು. ಸೊ ಐದರ್ ಯು ಕ್ಯಾನ್ ಯೂಸ್ ದಿಸ್ ಈಕ್ವೇಷನ್ ಆರ್ ದಿಸ್ ಒನ್. ಸೊ ಜಸ್ಟ್ ಯು ಶುಡ್ ಬಿಲೀವ್ ದಿಸ್ ಆರ್ ಈಸ್ ಸ್ಮಾಲ್ ಲೆಟರ್ ಆರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಆರ್. ಅಂತಂದರೆ ಕ್ಯಾಪಿಟಲ್ ಲೆಟರ್ ಆರ್ ಏನು ಸಿಂಬಲ್ ಇದೆ ಅದು ರೇಡಿಯಸ್ ಆಫ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಆಗಿದೆ, ಆ್ಯಂಡ್ ಸ್ಮಾಲ್ ಲೆಟರ್ ಆರ್ ಇಸ್ ರೇಡಿಯಸ್ ಆಫ್ ದಿಸ್ ಗಾಶಿಯನ್ ಸರ್ಫೇಸ್ ಆಗಿದೆ. ಅಲ್ಲಿಗೆ ನಮ್ಮ ಕನ್ವೆನ್ಷನ್ ಪ್ರಕಾರ ನಮಗೆ ಸಿಗುವಂಥ ಈಕ್ವೇಷನ್ಸು ಈ ಫಾರಮಲ್ಲಿ ಇರ್ತವೆ. ಸೊ ಈ ಟೋಟಲ್ ಈಕ್ವೇಷನ್ಸನ್ನು ಒಬ್ಬ ಸ್ಟೂಡೆಂಟ್ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಬಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಚಾರ್ಜ್ ಶೆಲ್ ನೋಡಬೇಕಾಗತ್ತೆ, ನೋಡೋಣ ಅದು ಏನು ಆನ್ಸರ್ ಬರುತ್ತೆ ಅಂಥೇಳಿ. ಈಗ ಇದು ಥಿನ್ ಚಾರ್ಜ್ಡ್ ಶೆಲ್ ಆ್ಯಸ್ ಇನ್ ಅವರ್ ಪ್ರಿವಿಯಸ್ ಕೇಸ್ ಇದೆ, ಥಿನ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್, ಇದ್ರ ಮೇಲೆಲ್ಲ ಚಾರ್ಜಸ್ ಇದ್ದಾವೆ, ಚಾರ್ಜಸ್ ಎಲ್ಲ ಸರ್ಫೇಸಲ್ಲಿ ಅಕ್ಯುಮುಲೇಟ್ ಆಗಿದೆ. ಈಗ ಇದರ ಒಳಗೆ ಯಾವುದೇ ಚಾರ್ಜಸ್ಸು ಇಲ್ಲ. ಈಗ ನಾವೇನು ಮಾಡೋಣ ಅಂತಂದರೆ ಇದರ ಒಳಭಾಗದಲ್ಲಿ ಒಂದು ಗಾಶಿಯನ್ ಸರ್ಫೇಸನ್ನು ಬರೆದುಕೊಳ್ತೇನೆ ಇದ್ರ ಒಳಗೆ. ಇದೇನಿದೆ ಇದು ಗಾಶಿಯನ್ ಸರ್ಫೇಸ್, ಗಾಶಿಯನ್ ಸ್ಪೆರಿಕಲ್ ಸರ್ಫೇಸ್, ಗಾಶಿಯನ್ ಸ್ಪೆರಿಕಲ್ ಸರ್ಫೇಸ್ ಆಗಿದೆ. ಹಾಗಾದರೆ ನೋ ಡೌಟ್ ಈ ಪಾಯಿಂಟ್ ಏನಿದೆ ಇದು ಸೆಂಟರ್, ಈ ಸೆಂಟರ್ ಓ ಇಂದ ಈ ಗಾಶಿಯನ್ ಸರ್ಫೇಸ್ ಏನಿದೆ, ಈ ಗಾಶಿಯನ್ ಸರ್ಫೇಸಿಗಿರುವಂಥ ಒಂದು ದೂರ ಸ್ಮಾಲ್ ಆರ್ ಇದೆ, ಮತ್ತು ಇದರ ಸೆಂಟ್ರಿಂದ ಈ ಸರ್ಫೇಸಿಗೆ ಚಾರ್ಜ್ಡ್ ಶೆಲ್ನ ಸರ್ಫೇಸಿಗಿರೋ ದೂರ ಆರ್ ಆಯಿತು. ಕ್ಯಾಪಿಟಲ್ ಆರ್ ಈಸ್ ರೇಡಿಯಸ್ ಆಫ್ ದ ಶೆಲ್ ಆ್ಯಂಡ್ ಸ್ಮಾಲ್ ಲೆಟರ್ ಆರ್ ಈಸ್ ರೇಡಿಯಸ್ ಆಫ್ ದ ಗಾಶಿಯನ್ ಸ್ಪೆರಿಕಲ್ ಸರ್ಫೇಸ್. ಈ ಸಿಚುವೇಷನ್ಲಿ ಸ್ಮಾಲ್ ಲೆಟರ್ ಆರ್ ಈಸ್ ಲೆಸ್ ದ್ಯಾನ್ ಆರ್ ಆಗಿದೆ. ನೆಕ್ಸ್ಟ್ ಏನು ಇಲ್ಲಿ ವರ್ಕೌಟ್ ಮಾಡ್ಬೋದಪ್ಪ ಅಂತಂದರೆ ಈ ಒಂದು ಸಿಚುವೇಷನಲ್ಲಿ ಆ್ಯಸ್ ಯೂಶ್ವಲ್ ನಾವು ಈ ಡೆಫಿನಿಷನ್ ಸುಮ್ಮನೆ ನಾವು ಅಂದ್ಕೊಳ್ಳೋಣ ಇಲ್ಲೊಂದು ಪಾಯಿಂಟ್ ಪಿ ಇದೆ, ಪಾಯಿಂಟ್ ಪಿ, ಈ ಪಾಯಿಂಟ್ ಪಿಯಲ್ಲಿ ಪಿ ಸರೌಂಡಿಂಗಲ್ಲಿ ನಾನೊಂದು ಸ್ಮಾಲ್ ಏರಿಯನ್ನ ಟ್ರೀಟ್ ಮಾಡಿದರೆ, ಸ್ಮಾಲ್ ಏರಿಯನ್ನ ಟ್ರೀಟ್ ಮಾಡ್ತೇನೆ ಆ್ಯಂಡ್ ದಟ್ ಸ್ಮಾಲ್ ಏರಿಯಾ ಈಸ್ ಡೆಲ್ಟಾ ಎಸ್. ನಮ್ಮ ಪ್ರಿವಿಯಸ್ ನೊಟೇಷನ್ಸ್ ನೀವು ನೋಡಿದ್ರೆ ಗೊತ್ತಾಗ್ತದೆ ಸ್ಮಾಲ್ ಏರಿಯಾ ಡೆಲ್ಟಾ ಎಸ್. ಈ ಡೆಲ್ಟಾ ಎಸ್ಸಲ್ಲಿ ಇರುವಂಥ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಇಲ್ಲಿ ಅದು ಇ ಅಂಥೇಳಿ ನಾವು ಅಂದ್ಕೊಳ್ಳೋಣ, ಸುಮ್ಮನೆ ಅಂದ್ಕೊಳ್ಳೋಣ ಇ ಅಂಥೇಳಿ ಅಂದ್ಕೊಳ್ಳೋಣ, ಇ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಗಿದ್ದರೆ ಆವಾಗ ಸೊ ಲೆಟ್ ನಾವಿಲ್ಲಿ ಬರೀಬೋದು ಬೈ ಡೆಫಿನಿಷನ್ ನಾವೇನಂತ ಬರೀಬೋದಪ್ಪ ಅಂತಂದರೆ ಬೈ ಡೆಫಿನಿಷನ್ ಎಲೆಕ್ಟ್ರಿಕ್ ಫೀಲ್ಡ್ ಐ ಮೀನ್ ಎಲೆಕ್ಟ್ರಿಕ್ ಫ್ಲಕ್ಸ್, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಶಿಯನ್ ಸರ್ಫೇಸ್, ಬೈ ಡೆಫಿನಿಷನ್ ನಾವು ಬರೀತಾ ಇರೋದು ಗಾಶಿಯನ್ ಸರ್ಫೇಸ್ ಏನಾಗ್ತದೆ, ಫೈ ಈಸ್ ಈಕ್ವಲ್ಸ್ ಇ ಇಂಟು ಫೋರ್ ಪೈ ಸ್ಮಾಲ್ ಆರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಇದು ಈಕ್ವೇಷನ್ ಒನ್. ಇದು ಹೇಗೆ ಬರುತ್ತೆ ಅನ್ನೋದಕ್ಕೆ ಪಾರ್ಟ್ ಎಯಲ್ಲಿ ನೀವು ನೋಡ್ಬೋದು, ಸಿಮಿಲರ್ ಅಲ್ಲಿ ಹೇಗಿದೆಯೋ ಇಲ್ಲೂ ಅದೇ ಅರ್ಥದಲ್ಲಿ ಬರುತ್ತೆ. ಹಾಗಾದರೆ ಈ ಒಳಗಡೆಯಲ್ಲಿರೋ ಗಾಶಿಯನ್ ಸರ್ಫೇಸ್ ಏರಿಯಾ ಏನಿದೆ ಅದು ಫೋರ್ ಪೈ ಆರ್ ಸ್ಕ್ವೇರ್ ಇಂಟು ಇ, ಇದು ನಾವು ಅಂದ್ಕೊಂಡಿರೋದು. ನೆಕ್ಸ್ಟು ಗಾಸ್ ಲಾನ ನಾನು ತಗೊಂಡ್ರೆ ಅಕಾರ್ಡಿಂಗ್ ಟು ಗಾಸ್ ಲಾ ನಾನೇನು ಬರೀಬೋದು, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಶಿಯನ್ ಸರ್ಫೇಸ್ ಈಸ್ ಈಕ್ವಲ್ಸ್ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ ಅಂತ ಹೇಳಿ ಬರೀಬೋದು. ಆದರೆ
ಕ್ಯೂ ಅನ್ನೋದು ಏನು ಭಾಳ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಕ್ಯೂ ಅಂತ ಅನ್ನೋದೇನು? ಕ್ಯೂ ಈಸ್ ದ ಚಾರ್ಜ್ ಇನ್ಸೈಡ್ ಗಾಶಿಯನ್ ಸ್ಪೆರಿಕಲ್ ಶೆಲ್. ಹಾಗಾದರೆ ಸೊ ಈ ಕ್ಯೂ ವ್ಯಾಲ್ಯೂ ಏನಿದೆ ಅದು ಸೊ ಇನ್ಸೈಡ್ ಗಾಶಿಯನ್ ಸರ್ಫೇಸ್ ಅದು ಬರಬೇಕು. ಬಟ್ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಝೀರೋ. ಯಾವುದೇ ಚಾರ್ಜ್ ಇದ್ರ ಒಳಗಿಲ್ಲ, ಚಾರ್ಜ್ ಇನ್ಸೈಡ್ ಏನಿದೆ ಅದು ಝೀರೋ. ಚಾರ್ಜ್ ಯಾವಾಗ ಇನ್ಸೈಡ್ ಝೀರೋ ಆಯಿತು ಅವಾಗ ನಾವೇನಂತ ಬರೀಬೋದು, ಫೈ ಈಸ್ ಈಕ್ವಲ್ಸ್ ಝೀರೋ. ಇದು ನಮಗೆ ರಿಸಲ್ಟ್ ಸಿಗೋದು ಅಕಾರ್ಡಿಂಗ್ ಟು ಗಾಸ್ ಲಾ, ಝೀರೋ ಬರುತ್ತೆ. ಇದು ಈಕ್ವೇಷನ್ ಟು ಅಥವಾ ರಿಲೇಷನ್ ಟು ವ್ಯಾಲ್ಯೂ ಟು ಅಂತ ಹೇಳಿ ಕರ್ಕೊಳ್ಬೋದು. ಈಗ ನಾನು ಈಕ್ವೇಷನ್ ಒನ್ನನ್ನು ಈಕ್ವೇಷನ್ ಟು ಜೊತೆ ಕಂಪೇರ್ ಮಾಡಿದರೆ, ಸೊ ಫ್ಲಕ್ಸ್ ಈಸ್ ಆನ್ ಲೆಫ್ಟ್ ಸೈಡ್, ಅಲ್ಲೂ ಕೂಡ ಫ್ಲಕ್ಸ್ ಇದೆ, ಫ್ಲಕ್ಸ್ನ ವ್ಯಾಲ್ಯೂ ಝೀರೋ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಫಸ್ಟ್ ಈಕ್ವೇಷನ್ ಈಸ್ ಝೀರೋ. ಸೊ ಎಲ್ ಹೆಚ್ ಎಸ್ ಆನ್ ಈಕ್ವೇಷನ್ ಒನ್ ಈಸ್ ಝೀರೋ, ದೇರ್ ಫೋರ್ ಆರ್ ಹೆಚ್ ಎಸ್ ಆನ್ ಈಕ್ವೇಷನ್ ಒನ್ ಮಸ್ಟ್ ಬಿ ಈಸ್ ಈಕ್ವಲ್ಸ್ ಝೀರೋ. ಸೊ ದಟ್ ಈಸ್ ಇ ಇಂಟು ಫೋರ್ ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಝೀರೋ ಆರ್ ಇ ಈಸ್ ಈಕ್ವಲ್ಸ್ ಝೀರೋ ಅಂತ ಹೇಳಿ ಬಂತು. ಇ ಈಸ್ ಈಕ್ವಲ್ಸ್ ಝೀರೋ ಅಂದರೆ ಇದರ ಅರ್ಥ ಏನು? ಈ ಸ್ಪೆರಿಕಲ್ ಶೆಲ್ ಏನಿದೆ, ಈ ಸ್ಪೆರಿಕಲ್ ಶೆಲ್ ಹೀಗಿತ್ತು ಅಂತಾದರೆ, ಇದ್ರ ಮೇಲೆಲ್ಲ ಇಲ್ಲಿ ಚಾರ್ಜಸ್ ಇತ್ತು ಅಂತಾದರೆ, ಇದ್ರ ಹೊರಗಡೆಯಲ್ಲಿ ಹೀಗೆ ಒಳಭಾಗದಲ್ಲಿ ಅಂದರೆ ಇಲ್ಲಿ ಒಳಗಡೆಯಲ್ಲಿ ಆಲ್ವೇಸ್ ಇ ಈಸ್ ಈಕ್ವಲ್ಸ್ ಝೀರೋ. ಒಳಗಡೆಯಲ್ಲಿ ಯಾವತ್ತೂ ಕೂಡ ಶೆಲ್ಲಿಗೆ ನೆನಪಿರಲಿ, ಇದು ಶೆಲ್ಲಿಗೆ ಮಾತ್ರ ಸಾಧ್ಯ ಆಗ್ತದೆ. ಸೊ ಆಲ್ವೇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್ ಈಸ್ ಝೀರೋ, ಝೀರೋ ಆಗಿರುತ್ತೆ. ಹೀಗೆ ಇದನ್ನು ನಾವು ಟ್ರೀಟ್ ಮಾಡ್ಬೋದು. ಇಲ್ಲಿ ಒಂದು ಎರಡು ಸ್ಪೆಷಲ್ ಕೇಸಸನ್ನು ಟ್ರೀಟ್ ಮಾಡ್ತಾನೆ ನೋಡಿ. ಇದು ಸ್ಪೆರಿಕಲ್ ಶೆಲ್ ಆಫ್ ಚಾರ್ಜ್, ಇದರ ಮೇಲೆಲ್ಲ ಹೀಗೆ ಚಾರ್ಜಸ್ ಅಕಂಬ್ಲೇಟ್ ಆಗಿದೆ, ಚಾರ್ಜಸ್ ಅಕಂಬ್ಲೇಟ್ ಆಗಿದೆ. ನಾನು ಇಲ್ಲಿ ಸೆಂಟರ್ ಸ್ಪೆರಿಕ ಶೆಲ್ ಏನಿದೆ ಅದರ ಸೆಂಟರ್ನ ಬರೆದಿದ್ದೇನೆ. ಇಲ್ಲಿಂದ ನಾನೊಂದು ಲೈನನ್ನು ಹೀಗೆ ಡ್ರಾ ಮಾಡಿದರೆ, ಸೊ ದಿಸ್ ಈಸ್ ಇನ್ಸೈಡ್ ಆ್ಯಂಡ್ ದಿಸ್ ಈಸ್ ಔಟ್ ಸೈಡ್. ಇಲ್ಲಿ ಒಳಭಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ವ್ಯಾಲ್ಯೂ ಝೀರೋ. ಇಲ್ಲಿ ಹೊರಬದಿಯಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಯಾವುದೇ ನೀವು ಪಾಯಿಂಟ್ಸನ್ನು ತೊಗೊಂಡ್ರೆ ಇಲ್ಲಿ ಇ ಈಸ್ ಈಕ್ವಲ್ಸ್ ಈ ಕಡೆಯಲ್ಲಿ 1/4 pi ಎಪ್ಸಿಲಾನ್ ಓ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅನ್ನೋದನ್ನು ಬರೀಬೋದು. ಇಲ್ಲಿ ಹೊರಗಡೆಯಲ್ಲಿ ಇಲ್ಲಿ ಎಲ್ಲೇ ಆದರೂ ಅಟ್ ಎನಿ ಪಾಯಿಂಟ್ ಇಲ್ಲಿ ಎಲ್ಲರೂ ನೀವು ತೊಗೊಂಡ್ರೆ ಇದನ್ನು ಬರೀಬೋದು. ಹೀಗೆ ಇಲ್ಲಿ ಹೀಗಿರುತ್ತೆ ಅನ್ನೋದನ್ನು ಬರೀಬೋದು. ನೋ ಡೌಟ್ ಅದೇ ಈ ಬದಿಯಲ್ಲಿ ಇರುತ್ತೆ. ಅಕಸ್ಮಾತ್ ಇದು ನೆಗೆಟಿವ್ ಚಾರ್ಜ್ ಏನಾದರೂ ಇದ್ದರೆ, ಇದರ ಮೇಲೆ ನೆಗೆಟಿವ್ ಚಾರ್ಜಸ್ ಏನಾದರೂ ಇದ್ದರೆ ಇದರ ಮೇಲೆ, ಆವಾಗ ಇಲ್ಲಿ ಮತ್ತೊಮ್ಮೆ ಎಲೆಕ್ಟ್ರಿಕ್ ಫೀಲ್ಡು ಈ ಇನ್ಸೈಡ್ ಝೀರೋ ಆಗಿರುತ್ತೆ. ಬಟ್ ಅಟ್ ಎನಿ ಪಾಯಿಂಟ್ ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಇಲ್ಲಿ ಹೀಗೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡು ಇ ಈಸ್ ಈಕ್ವಲ್ಸ್ 1/4 pi ಎಪ್ಸಿಲಾನ್ ಓ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಬರಿತೇವೆ. ಆದರೆ ಅದು ಇನ್ವರ್ಡ್ ಆಗಿರುತ್ತೆ, ಹೀಗೆ ಈ ಶೆಲ್ ಕಡೆಗೆ ಇರುತ್ತೆ, ಕನ್ವರ್ಜಿಂಗ್ ಫೀಲ್ಡ್ ನಮಗೆ ಸಿಗತ್ತೆ. ಇದು ನೆಗೆಟಿವ್ ಚಾರ್ಜಸ್ ಇದ್ದರೆ ಬರುವಂಥ ಒಂದು ಸಿಚುವೇಶನ್ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ವಿಷಯನ ನಾನು ಹೇಳಬೇಕಾಗತ್ತೆ. ಏನಪ್ಪ ಅದು ಅಂತಂದರೆ, ಈ ಸರ್ಫೇಸ್ನ ಮೇಲೆ ಬಂದರೆ ಅಟ್ ಸರ್ಫೇಸ್, ಈ ಪಾಸಿಟಿವ್ ಸಿಚುವೇಶನಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಈ ಪಾಯಿಂಟ್ನ ಮೇಲೆ ಹೀಗಿರುತ್ತೆ, ಈ ಡೈರೆಕ್ಷನಲ್ಲಿ. ಇದು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಆ್ಯಂಡ್ ದಿಸ್ ಈಸ್ ಆಲ್ವೇಸ್ ಮ್ಯಾಕ್ಸಿಮಮ್. ಈ ಸ್ಪೆರಿಕಲ್ ಶೆಲ್ಲಿಗೆ ಸರ್ಫೇಸಲ್ಲಿ ಯಾವತ್ತು ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಹಾಗಾದರೆ ಸರ್ಫೇಸಲ್ಲಿ ಏನಿದೆ ಅಂತಂದರೆ, ಅಟ್ ಸರ್ಫೇಸ್, ಅಟ್ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ಸ್, ನಾನೇನು ಬರೀಬೋದು ಮ್ಯಾಗ್ನಿಟ್ಯೂಡ್ ಮಾತ್ರ ಬರೀಬೇಕು ಅಂತಂದರೆ, ನಾನು ಇ ಈಸ್ ಈಕ್ವಲ್ಸ್ 1/4 pi ಎಪ್ಸಿಲಾನ್ ಓ ಇಂಟು ಚಾರ್ಜ್ ಆನ್ ದ ಶೆಲ್ ಈಸ್ ಕ್ಯೂ ಡಿವೈಡ್ ಬೈ ಸ್ಮಾಲ್ ಲೆಟರ್ ಆರ್ ಈಸ್ ಈಕ್ವಲ್ಸ್ ಕ್ಯಾಪಿಟಲ್ ಲೆಟರ್ ಆಗುತ್ತೆ ಸರ್ಫೇಸ್ನ ಮೇಲೆ. ಹಾಗಾಗಿ ಇಲ್ಲಿ ಆರ್ ಸ್ಕ್ವೇರ್ ಅನ್ನೋದನ್ನು ಬರೀಬೋದು, ಕ್ಯಾಪಿಟಲ್ ಲೆಟರ್ ಆರ್ ಸ್ಕ್ವೇರ್ನ ಬರೀಬೋದು. ಇದು ಸರ್ಫೇಸಲ್ಲಿ ಮಾತ್ರ ಹೀಗೆ ಬರೀಬೋದು. ಮತ್ತು ಇದಕ್ಕೆ ಗ್ರಾಫಿಕಲ್ ನೋಟೇಷನ್ ಹೇಗೆ ಬರೀಬೋದಪ್ಪ ಅಂತಂದರೆ ನೋಡಿ, ಇದು ಸ್ಮಾಲ್ ಆರ್ ಮತ್ತು ಇದು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಆ್ಯಂಡ್ ದಿಸ್ ರೆಪ್ರೆಸೆಂಟ್ ಸೆಂಟರ್.
ಇದು ಶೆಲ್ಲಿ ಶೆಲ್ಲಿಗೆ ಬರೀತಾ ಇರೋದು. ಸೊ ಆರ್ ಏನಿದೆ ಇಲ್ಲಿ, ಆರ್ ಇಸ್ ಈಕ್ವಲ್ ಝೀರೋ. ಸೊ ಆರ್ ಇಸ್ ಈಕ್ವಲ್ ಝೀರೋ ಮೀನ್ಸ್ ಸೆಂಟರ್, ಆರ್ ಇಸ್ ಈಕ್ವಲ್ ಝೀರೋ ಇಲ್ಲಿ. ಹಾಗಾದರೆ ಸೊ ನಾನು ಈ ಕಡೆ ಹೋಗ್ತಾ ಹೋದಾಗ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ರೀಚ್ ಆದರೆ ನಾನು ಇದು ಆರ್ ಇಸ್ ಈಕ್ವಲ್ಸ್ ಆರ್ ಆಗುತ್ತೆ, ಕ್ಯಾಪಿಟಲ್ ಲೆಟರ್ ಆರ್ ಅಂದರೆ ಅಟ್ ಸರ್ಫೇಸ್ ಆಯಿತು, ಅಟ್ ಸರ್ಫೇಸ್ ಆಯಿತು. ಹಾಗಾದರೆ ಈ ಕಡೆಗೆ ಹೋದರೆ ನಾನು ಆರ್ ಇಸ್ ಗ್ರೇಟರ್ ದ್ಯಾನ್ ಆರ್ ಆಗುತ್ತೆ, ಔಟ್ಸೈಡ್ ಆಗುತ್ತೆ. ಹಾಗಾದರೆ ಇಲ್ಲಿ ಇನ್ಸೈಡ್ ಇದು ಸರ್ಫೇಸ್, ಇದು ಔಟ್ಸೈಡ್ ಅಂತೇಳಿ ಆಯಿತು. ಹಾಗಾದರೆ ನಮಗೆ ಈ ಈಕ್ವೇಷನ್ ಏನಿದೆ ಇದರಿಂದ ಗೊತ್ತಾಗುವಂಥದ್ದು, ಸೊ ಒಳಬದಿಯಲ್ಲಿ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಇನ್ಸೈಡ್ ಮ್ಯಾಕ್ಸಿಮಮ್ ಬರೋದು ಸರ್ಫೇಸಲ್ಲಿ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದರೆ ನಾನು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಬರೀಬೇಕಾಗತ್ತೆ ಒಂದು ಕರ್ವ್ ಈ ರೀತಿಯಲ್ಲಿ ಹೀಗೆ ಬರೀಬೇಕಾಗತ್ತೆ. ಸೊ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ, ಸೊ ಮ್ಯಾಕ್ಸಿಮಮ್ ಬರೋದಿಲ್ಲಿ, ಸೊ ಇ ಮ್ಯಾಕ್ಸ್ ಸರ್ಫೇಸಲ್ಲಿ ಅದು ಮ್ಯಾಕ್ಸಿಮಮ್ ಇರುತ್ತೆ, ಮತ್ತು ಔಟ್ಸೈಡಲ್ಲಿ ಅದು ಇ ಪ್ರಪೋರ್ಷನಲ್ ಟು 1/r² ಆಗಿರುತ್ತೆ. ಈ ರೀತಿಯಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ನಾವು ಈ ಸ್ಪೆರಿಕಲ್ ಶೆಲ್ ಏನಿದೆ, ಚಾರ್ಜ್ಡ್ ಶೆಲ್, ಅದಕ್ಕೆ ಬರೆಯುವುದು ಸ್ಪೆಷಲ್ ಕೇಸಸ್ಸಲ್ಲಿ. ಇನ್ನೊಂದು ಸ್ಪೆಷಲ್ ಕೇಸನ್ನು ನಾನಿಲ್ಲಿ ಟ್ರೀಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಸಾಲಿಡ್ ಸ್ಪೆರಿಕಲ್ ಬಾಡಿ ಇದೆ, ಚಾರ್ಜ್ಡ್ ಬಾಡಿ ಇದೆ, ಅದು ಹೀಗಿದೆ ಹೀಗಿದೆ. ಇದು ಸಾಲಿಡ್ ಸ್ಪೆರಿಕಲ್ ಚಾರ್ಜ್ಡ್ ಬಾಡಿ ಇದೆ, ಒಳಗಡೆಯಲ್ಲಿ ಕೂಡ ಚಾರ್ಜಸ್ಗಳು ಇದ್ದಾವೆ ಇದರಲ್ಲಿ. ಆಸ್ ವೆಲ್ ಆಸ್ ಔಟ್ಸೈಡ್ ಈ ಥರ ಇದೆ. ಅವಾಗ ನಮಗೆ ಒಳಗಡೆಯಲ್ಲಿ ಒಂದು ಪಾಯಿಂಟನ್ನು ನಾನು ಟ್ರೀಟ್ ಮಾಡಿದರೆ, ಇಲ್ಲೆಲ್ಲೋ ಒಂದು ಪಾಯಿಂಟ್ ಒಳಗಡೆಯಲ್ಲಿ ನಾನು ಟ್ರೀಟ್ ಮಾಡಿದರೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಮತ್ತು ಅದು ಹೇಗಿರುತ್ತೆ. ಸೊ ಒಳಗಡೆಯಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿ ಇರುತ್ತೆ, ಈ ಒಳಗಡೆಯಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿ ಇಲ್ಲಿ ಒಳಗೆ ಇರುತ್ತೆ. ಹಾಗಾದರೆ ಅದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾನೇನು ಮಾಡ್ತೇನೆ, ಮತ್ತೊಮ್ಮೆ ಗಾಶಿಯನ್ ಸ್ಪಿಯರನ್ನು ಇಮ್ಯಾಜಿನ್ ಮಾಡ್ಕೊಳ್ತೇನೆ, ಇಲ್ಲಿ ಒಳಗೆ ಒಂದು ಗಾಶಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ತೇನೆ ಇಲ್ಲಿ. ಸೊ ಗಾಶಿಯನ್ ಸರ್ಫೇಸ್ ಏನಿದೆ, ಈ ಗಾಶಿಯನ್ ಸರ್ಫೇಸ್ನ ರೇಡಿಯಸ್ ಆರ್ ಆಗಿದೆ, ಇದು ಇದು ಗಾಶಿಯನ್ ಸರ್ಫೇಸ್, ಅದರ ರೇಡಿಯಸ್ ಏನಿದೆ, ರೇಡಿಯಸ್ ಆರ್. ಆವಾಗ ನಾನು ಇದ್ರೊಳಗಿರುವಂಥ ಚಾರ್ಜ್ ಏನಿದೆ, ಇದ್ರೊಳಗಿರುವಂಥ ಚಾರ್ಜು, ಆ ಚಾರ್ಜನ್ನು ಬರೀಬೇಕು ಅಂತಾದರೆ, ಇದ್ರೊಳಗಿರುವಂಥ ಚಾರ್ಜನ್ನು ನಾನು ಬರೀಬೇಕು ಅಂತಾದರೆ ಚಾರ್ಜ್, ಆ ಯೂನಿಫಾರ್ಮ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇದ್ದರೆ, ಯಾವುದು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ನೋಡಿ, ಇದರ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ತಗೋಬೇಕು, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ರೋ ಈಸ್ ಈಕ್ವಲ್ಸ್ ಅಂತ ಬರೀಬೇಕಾಗತ್ತೆ, ರೋ ಈಸ್ ಈಕ್ವಲ್ಸ್ ಇಟ್ ಈಸ್ ಚಾರ್ಜ್ ಡಿವೈಡ್ ಬೈ ವಾಲ್ಯೂಮ್, ಸೊ ಇಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಸ್ಪಿಯರ್ ಅಂತ ಅಂದ್ಕೊಂಡ್ರೆ, ನಾನು ಕಾನ್ಸ್ಟೆಂಟ್ ಫಾರ್ ಸ್ಪಿಯರ್ ಅಂತ ಅಂದ್ಕೊಂಡ್ರೆ, ಅವಾಗ ಏನು ಮಾಡ್ಬೋದು, ಚಾರ್ಜ್ ಕ್ಯೂ ಈಸ್ ಈಕ್ವಲ್ಸ್ ಎಲ್ಲಿ, ಇಲ್ಲಿ ಒಳಗಡೆಯಲ್ಲಿ ಚಾರ್ಜ್ ಇನ್ಸೈಡ್ ಈಸ್ ಈಕ್ವಲ್ಸ್ ಇಲ್ಲಿ ಒಳಗಡೆಯಲ್ಲಿ ಈಸ್ ಈಕ್ವಲ್ಸ್ ಏನು ಮಾಡ್ಬೋದು, 4/3 πr³ ಇಂಟು ರೋ ಇದನ್ನು ಬರೀಬೋದು. ಇದು ಚಾರ್ಜಿಗೆ ಬರೋ ಒಂದು ಎಕ್ಸ್ಪ್ರೆಷನ್, ಎಲ್ಲಿ ಇದ್ರ ಒಳಗಡೆಯಲ್ಲಿರುವಂಥ ಚಾರ್ಜಿಗೆ ಬರೋವಂಥ ಎಕ್ಸ್ಪ್ರೆಷನ್. ಮತ್ತು ಇದರ ಇದೇ ಒಂದು ಗಾಶಿಯನ್ ಸರ್ಫೇಸ್ ಆದರೆ, ಇದೇ ಒಂದು ಗಾಶಿಯನ್ ಸರ್ಫೇಸ್ ಆದರೆ ಅದರ ಸರ್ಫೇಸ್ ಏರಿಯಾ ಏನಿದೆ, ಈ ಗಾಶಿಯನ್ ಸರ್ಫೇಸ್ ಏರಿಯಾ, ಗಾಶಿಯನ್ ಸರ್ಫೇಸ್ ಏರಿಯಾ ದಟ್ ಈಸ್ ಈಕ್ವಲ್ಸ್ 4πr² ಆಗುತ್ತೆ. ಆವಾಗ ನಾವೇನು ಬರೀಬೋದು, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಶಿಯನ್ ಸರ್ಫೇಸ್ ಬೈ ಡೆಫಿನೇಷನ್ ಫೈ ಈಸ್ ಈಕ್ವಲ್ಸ್ ಇ ಇಂಟು 4πr² ವಿಚ್ ಈಸ್ ಈಕ್ವಲ್ಸ್ ಫ್ರಮ್ ಗಾಸ್ಲ ಅದು ಚಾರ್ಜ್ ಚಾರ್ಜ್ ಡಿವೈಡ್ ಬೈ ಎಪ್ಸಿಲಾನ್ ಓ ಅನ್ನೋದನ್ನು ಬರೀಬೋದು, ಆ್ಯಂಡ್ ಚಾರ್ಜ್ ಈಸ್ 4/3 πr²
ಆರ್ ಕ್ಯೂಬ್ ಇಂಟು ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ಓ ಅನ್ನು ಬರೆಯಬಹುದು. ಅಲ್ಲಿಗೆ ಸೊ ಈ ಪರ್ಟಿಕ್ಯುಲರ್ ರಿಲೇಷನ್ ನಮಗೆ ಯಾವುದಕ್ಕೆ ಸಿಗತ್ತೆ, ಈ ಫೈಗೆ, ಫ್ಲಕ್ಸ್ಗೆ ಆಯಿತು. ಇದನ್ನು ನಾನು ಸಾಲ್ವ್ ಮಾಡಿದರೆ ಅವಾಗ ಏನಾಯಿತು, ಇಲ್ಲಿ ನಾನು ಹೀಗೆ ಬರೀಬೋದು, ಏನಪ್ಪ ಆಗ್ತದೆ ಇಲ್ಲಿ ಅಂತಂದರೆ ಈ 4 by 3 4 pi ಮತ್ತು 4 pi ಕ್ಯಾನ್ಸಲ್ ಆಗ್ತದೆ. ಅವಾಗ ಈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ 1 by 3, ಇಲ್ಲಿ ರೋ ಇದೆ ಮತ್ತು ಎಪ್ಸಲಾನ್ ಓ ಇದೆ, ಸ್ಕ್ವೇರ್ ಆಯಿತು. ಇಲ್ಲ, ಎಪ್ಸಲಾನ್ ಓ ಇಲ್ಲಿ ಮಾತ್ರ ಇರೋದು, ಅದು ಮಾತ್ರ ಬಂತು. ಮತ್ತು ಇನ್ನೇನು ಉಳಿತು, ಇಲ್ಲಿ ರೋ ಆಯಿತು, ಇಲ್ಲಿ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಆರ್ ಕ್ಯೂಬ್ ಇದೆ, ಹಾಗಾದರೆ ಆರ್ ಆಗ್ತದೆ. ಅಲ್ಲಿಗೆ ಇಷ್ಟು ಉಳಿಯುತ್ತೆ. ಸೊ ನಮ್ಮ ಹತ್ರ ಉಳಿಯುವಂಥ ಒಂದು ಈಕ್ವೇಷನ್ ಏನಿದೆ ಕೊನೆಯದಾಗಿ ಇಷ್ಟಾಯಿತು. ಇ ಈಸ್ ಈಕ್ವಲ್ಸ್ ಹೀಗೆ, ಅಥವಾ ಇ ಪ್ರಪೋರ್ಷನಲ್ ಟು ಆರ್ ಅನ್ನೋ ಹಾಗೆ ಬರುತ್ತೆ. ಅಂದರೆ ಸೊ ಇನ್ಸೈಡ್ ಅಂದರೆ ಒಳಬದಿಯಲ್ಲಿ, ಸೊ ದಿಸ್ ಈಸ್ ಟ್ರೂ ಇನ್ಸೈಡ್. ಔಟ್ಸೈಡ್ಗೆ ಆ್ಯಸ್ ಯೂಶುವಲ್ ಏನಾಗಿರುತ್ತೆ, ಯಾವತ್ತು ಕೂಡ ಔಟ್ಸೈಡು ಆ್ಯಸ್ ಇಟ್ ಈಸ್ ನಮ್ಮ ಹಿಂದಿನ ಕೇಸಸ್ಸಲ್ಲಿದ್ದಾಗೆ 1 by r² ಈ ಪ್ರಪೋರ್ಷನಲ್ ಟು 1 by r². ಹಾಗಾದರೆ ಸೊ ಸಾಲಿಡ್ ಸ್ಪೆರಿಕಲ್ ಚಾರ್ಜ್ಡ್ ಬಾಡಿ ಇದ್ದರೆ ಅವಾಗ ನಮಗೇನಾಗುತ್ತೆ ಸಿಚುವೇಷನ್ನು, ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಇದು ಆರ್, ಇದು ಇ, ಸೊ ಇದು ಸೆಂಟರ್, 0 0 ಆರಿಜಿನ್ ಆಗಿತ್ತು, ಒಂದು ಸೆಂಟ್ರ್ ಆಗಿತ್ತು ಅಂತಾದರೆ, ಸೊ ಸೆಂಟ್ರ್ ಆಗಿತ್ತು ಅಂತಾದರೆ ಅವಾಗ ಏನಾಗುತ್ತೆ, ನಮಗೆ ಈ ಒಳಗಡೆಯಿಂದ ನಾವು ಹೊರಗಡೆ ಬರ್ತಾ ಹೋದಾಗೂ ಎಲೆಕ್ಟ್ರಿಕ್ ಫೀಲ್ಡ್ ಪ್ರಪೋರ್ಷನಲ್ ಟು ಆರ್, ಸೊ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆದರೆ ಈ ಜಾಸ್ತಿ ಆಗುತ್ತೆ ಇನ್ಸೈಡ್, ಸೊ ಈ ಇನ್ಕ್ರೀಸಸ್ ಇನ್ಸೈಡ್ ಲೀನಿಯರ್ಲಿ, ಅಂದರೆ ಒಂದು ಸ್ಟ್ರೈಟ್ ಲೈನ್ ರೀತಿಯಲ್ಲಿ ರಿಲೇಷನ್ ಬರುತ್ತೆ. ಟಿಲ್ ಯು ರೀಚ್ ದ ಸರ್ಫೇಸ್ ಹಾಗಾದರೆ ಆರ್ ಇಸ್ ಈಕ್ವಲ್ಸ್ ಆರ್, ಇದು ಸರ್ಫೇಸಲ್ಲಿ. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನೋ ಡೌಟ್ 1 by 4 pi epsilon O ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಆಗಿದೆ. ಇದು ಸರ್ಫೇಸಲ್ಲಿ ಬರುವಂಥದ್ದು. ಹಾಗೆಯೇ ಮತ್ತೆ ಮುಂದಕ್ಕೆ ಹೋದರೆ ಔಟ್ಸೈಡಲ್ಲಿ ನಾನು ಹೋದರೆ, ಸೊ ಔಟ್ಸೈಡ್ ಮತ್ತೊಮ್ಮೆ ಆರ್ ಗ್ರೇಟರ್ ದ್ಯಾನ್ ಆರ್ ಆಗುತ್ತೆ. ಆವಾಗ ನಮಗೆ ಈಕ್ವೇಷನ್ನು ಈ ರೀತಿಯಲ್ಲಿ ಕಂಡು ಬರುತ್ತೆ, ಈ ಪ್ರಪೋರ್ಷನಲ್ ಟು 1 divided by r². ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ಸ್ಪೆರಿಕಲಿ ಚಾರ್ಜ್ಡ್ ಶೆಲ್, ಸ್ಪಿಯರ್, ಸಾಲಿಡ್ ಸ್ಪಿಯರ್, ಅದಕ್ಕೆ ಬರುವಂಥ ಒಂದು ರಿಲೇಷನ್ ಹೀಗೆ. ಈ ಗ್ರಾಫಿಕಲ್ ನೊಟೇಷನನ್ನು ತಿಳ್ಕೊಂಡಿರಬೇಕಾಗತ್ತೆ. ಪ್ರಾಬ್ಲಮ್ 1.21 ಫ್ರಮ್ NCERT. ಎ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ 10 cm ಹ್ಯಾಸ್ ಆನ್ ಅನ್ನೋನ್ ಚಾರ್ಜ್. ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ 20 cm ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್ ಈಸ್ 1.5 × 10³ ನ್ಯೂಟನ್ ಪರ್ ಕೂಲಂಬ್ ಆ್ಯಂಡ್ ಪಾಯಿಂಟ್ಸ್ ರೇಡಿಯಲಿ ಇನ್ವರ್ಡ್, ವಾಟ್ ಈಸ್ ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್? ಸೊ ನೋಡಿ, ಈ ಪ್ರಾಬ್ಲಮಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಪಾಯಿಂಟಲ್ಲಿ ಔಟ್ಸೈಡ್ ಸ್ಪಿಯರ್ ಕೊಟ್ಟಿದ್ದಾರೆ, ಮತ್ತು ಅದು ಭಾಳ ಮುಖ್ಯವಾಗಿ ನೋಡಬೇಕಾಗತ್ತೆ ಇನ್ವರ್ಡ್ ಆಗಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ ಆಗಿದೆ ಅಂತಂದರೆ ಆ ಬಾಡಿಯಲ್ಲಿರುವಂಥ ಚಾರ್ಜು ನೆಗೆಟಿವ್ ಆಗಿರಬೇಕು, ಆವಾಗ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಹಾಗಾದರೆ ಆ ಸಿಚುವೇಶನ್ ನಾವು ಹೀಗೆ ಫೀಲ್ ಮಾಡ್ಬೋದು, ಇದು ಚಾರ್ಜ್ಡ್ ಬಾಡಿ, ಕಂಡಕ್ಟಿಂಗ್ ಸ್ಪಿಯರ್ ಅಂತ ಹೇಳ್ತಾರೆ. ಹಾಗಾದರೆ ಚಾರ್ಜಸ್ ಯಾವತ್ತು ಕೂಡ ಕಂಡಕ್ಟರ್ಸಲ್ಲಿ, ಸರ್ಫೇಸಲ್ಲಿ ಇರುತ್ತೆ, ಒಳಗಡೆಯಲ್ಲಿ ಇರೋದಿಲ್ಲ, ಸರ್ಫೇಸಲ್ಲಿ ಇರುತ್ತೆ. ಸೊ ಇದರ ಚಾರ್ಜ್ ಕ್ಯೂ ಇದೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಇದರ ಸೆಂಟ್ರಿಂದ 20 cm ಅಷ್ಟು ದೂರದಲ್ಲಿ, ಇದು 20 cm ಅಷ್ಟು ದೂರದಲ್ಲಿ ಇದೆ, ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಡೈವರ್ಟಿಂಗ್ ಇನ್ವರ್ಡ್ ಇದೆ. ಮತ್ತು ಅದು ಎಷ್ಟು ಅನ್ನೋದನ್ನು ಕೊಟ್ಟಿದ್ದಾರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಸಹ ಕೊಟ್ಟಿದ್ದಾರೆ, ಅದು 1.5 × 10³ ನ್ಯೂಟನ್ ಪರ್ ಕೂಲಂಬ್ ಅನ್ನೋದನ್ನು ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಈ ಸೆಂಟ್ರಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಆ ಡಿಸ್ಟೆನ್ಸಸ್ ಸ್ಮಾಲ್ ಲೆಟರ್ ಆರ್, ನಮ್ಮ ಸಿಂಬಲ್ ಪ್ರಕಾರ ಅದು ಸ್ಮಾಲ್ ಲೆಟರ್ ಆರ್.
ಆ್ಯಂಡ್ ಸ್ಮಾಲ್ ಲೆಟರ್ ಆರ್ ಈಸ್ ಫ್ರಮ್ ಹಿಯರ್ ಟು ಹಿಯರ್ ಪಾಯಿಂಟ್ ಪಿಗೆ ಓ ಇಂದ ಇರೋ ದೂರ ಈ ದೂರ ಅದು 20 ಸೆಂಟಿಮೀಟರ್ ಸೊ 20 ಸೆಂಟಿಮೀಟರ್ ಅಂತಂದರೆ 20 × 10⁻²⁰ ಆಗುತ್ತೆ 20 × 10⁻²⁰ ಆಯಿತು ಅದು ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ನಮಗೇನು ಬೇಕಾಗಿದೆ ಇಲ್ಲಿ ಅಂತಂದರೆ ವಾಟ್ ಈಸ್ ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಸ್ಪಿಯರ್ನ ಮೇಲೆ ನೆಟ್ ಚಾರ್ಜ್ ಎಷ್ಟು ಅನ್ನೋದನ್ನು ಕೇಳ್ತಾ ಇದ್ದಾರೆ ಕ್ಯೂ ಎಷ್ಟು ಅನ್ನೋದನ್ನು ಕೇಳ್ತಾ ಇದ್ದಾರೆ ಹಾಗಾದರೆ ನಾವು ಯಾವ ಈಕ್ವೇಷನ್ನ ಬಳಸ್ಬೋದು ಔಟ್ಸೈಡ್ ನಾವೇನು ಈಕ್ವೇಷನ್ನ ಬಳಸ್ತೇವೆ ಇ ಈಸ್ ಈಕ್ವಲ್ಸ್ 1/4πε₀ × Q/r² ಈ ಈಕ್ವೇಷನನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾದರೆ ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ ಇ ಈಸ್ ಈಕ್ವಲ್ಸ್ ದ ವ್ಯಾಲ್ಯೂ ಆಫ್ ದಿಸ್ ಥಿಂಗ್ ಈಸ್ 9 × 10⁹ ಮಲ್ಟಿಪ್ಲೈಡ್ ಬೈ ಇಲ್ಲಿ ಇನ್ನೊಂದು ವಿಷಯ ಇರಲಿ ಈ ಇ ಅನ್ನೋದು ನನಗೆ ಗೊತ್ತಿರೋದ್ರಿಂದ ಅದನ್ನು ಮೊದಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ ಅದು 1.5 × 10³ ದಟ್ ಈಸ್ ಈಕ್ವಲ್ಸ್ ಇದೇನಿದೆ ಇದು 9 × 10⁹ ಇದು ಮಲ್ಟಿಪ್ಲೈಡ್ ಬೈ ಕ್ಯೂ ಅದೇ ನನಗೆ ಗೊತ್ತಾಗಬೇಕಾಗತ್ತೆ ಡಿವೈಡ್ ಬೈ ಆರ್ ಅಂತಂದರೆ ಇದು 20 × 10⁻², ಇದರ ಸ್ಕ್ವೇರ್ ಹಾಗಾದರೆ 1.5 × 10³ ಈಸ್ ಈಕ್ವಲ್ಸ್ 9 × 10⁹ × Q/400 × 10⁴ ಆಗ್ತದೆ 400 × 10⁴ ಆಗುತ್ತೆ ಅಲ್ಲಿಗೆ ನಾನು ನೆಕ್ಸ್ಟು ಬರೆಯಬೋದಾಗ್ತದೆ 1.5 × 10³ ಈಸ್ ಈಕ್ವಲ್ಸ್ 9 × 10⁹ × Q/4 × 10⁻². ಇದನ್ನು ಬರೀಬೋದು ಹಾಗಾದರೆ ಕ್ಯೂ ಈಸ್ ಈಕ್ವಲ್ಸ್ ಏನಾಯಿತು 1.5 × 10⁻³ × 4 × 10⁻²⁹ 9 × 10⁹ ಇದನ್ನು ನೀವು ಸಾಲ್ವ್ ಮಾಡಿದಾಗ ಸಿಗುವಂಥ ಒಂದು ಆನ್ಸರ್ ಏನಿದೆ ಅದು ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ 6.67 × 10⁻⁹ ಕೂಲು ಇಷ್ಟು ಬಂದಿದೆ ನೋ ಡೌಟ್ ದಿಸ್ ಈಸ್ ನೆಗೆಟಿವ್ ಆ್ಯಂಡ್ ಈಸ್ ನೆಗೆಟಿವ್ ಆ್ಯಂಡ್ ಈಸ್ ನೆಗೆಟಿವ್ ಕಾರಣ ಹೇಳಿದ್ದೀವಿ ಹಾಗಾದರೆ ಚಾರ್ಜ್ನ ವ್ಯಾಲ್ಯೂ ಎಷ್ಟು ಅಂತಂದರೆ ಇಷ್ಟು ಕೊಲೂಂಬ್ ಆಗುತ್ತೆ ಮತ್ತು ಅದರ ನೇಚರ್ ನೆಗೆಟಿವ್ ಆಗಿದೆ ಇದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಪ್ರಾಬ್ಲಮ್ 1.22 ಫ್ರಮ್ NCERT ಬುಕ್ ನೋಡಿ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ ಆಫ್ 2.4 m ಡಯಾಮೀಟರ್ ಹ್ಯಾಸ್ ಎ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ 80.0 µC/m². ಫೈಂಡ್ ದ ಚಾರ್ಜ್ ಆನ್ ದ ಸ್ಪಿಯರ್ ವಾಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಲಿವಿಂಗ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಸೊ ಈ ಪ್ರಶ್ನೆಯಲ್ಲಿ ಎರಡು ಪೋರ್ಷನ್ಸ್ ಇದೆ ನೀವು ಆನ್ಸರ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕಾಗತ್ತೆ ಎರಡು ಪೋರ್ಷನ್ಸ್ಗೆ ನೀವು ಆನ್ಸರ್ ಮಾಡಿದ್ದೀರಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಮುಂದಿನ ಪ್ರಶ್ನೆಗೆ ಎಕ್ಸಾಮಲ್ಲಿ ಹೋಗಬೇಕಾಗತ್ತೆ ಹಾಗಾದರೆ ಈ ಪ್ರಶ್ನೆಯಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಸ್ಪಿಯರ್ ಡಯಾಮೀಟ್ರನ್ನ ಕೊಟ್ಟಿದ್ದಾರೆ ಹಾಗಾದರೆ ಡಯಾಮೀಟ್ರ್ ಏನಿದೆ ಸ್ಪಿಯರ್ನ ಡಯಾಮೀಟರ್ ಡಿ ಅದರ ವ್ಯಾಲ್ಯೂ ಏನಿದೆ ಅದನ್ನು 2.4 m ಅಂಥೇಳಿ ಕೊಟ್ಟಿದ್ದಾರೆ ಬರ್ಕೊಂಡಿದ್ದೇನೆ ಮತ್ತು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೊಟ್ಟಿದ್ದಾರೆ ಆ ಸ್ಪಿಯರ್ನ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಿದೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅದನ್ನು ಕೊಟ್ಟಿದ್ದಾರೆ ನಮ್ಮ ಯೂಶುವಲ್ ನೊಟೇಷನ್ ಸಿಗ್ಮಾ ಅದು 80.0 µC/m² ಅಂತ ಹೇಳಿ ಮೈಕ್ರೋ ಅಂತಂದರೆ ಗೊತ್ತಿರಬೇಕು 10⁻⁶ ಅದಾದ ನಂತರ ನಾನು ಕಂಡುಹಿಡಿಬೇಕಾಗಿರೋದೇನು ಫೈಂಡ್ ದ ಚಾರ್ಜ್ ಆನ್ ದ ಸ್ಪಿಯರ್ ಸ್ಪಿಯರ್ನ ಮೇಲೆ ಚಾರ್ಜ್ ಎಷ್ಟಿದೆ ಅಂಥೇಳಿ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ ಹಾಗಾದರೆ ಈ ಪೋರ್ಷನ್ ಎಯಲ್ಲಿ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಏನಿದೆ ಅದರಲ್ಲಿ ಚಾರ್ಜ್ ಆನ್ ದ ಸ್ಪಿಯರ್ ಬೇಕು ನನಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಗೊತ್ತಿದೆ ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ನಾನು ಹೇಗೆ ಬರೀಬೋದು ಇಟ್ ಈಸ್ ಚಾರ್ಜ್ ಡಿವೈಡ್ ಬೈ ಏರಿಯಾನ್ನ ಬರೀಬೋದು ಇದು ಸ್ಪಿಯರ್ ಅಂತಾಗಿರೋ ಕಾರಣ ಸ್ಪಿಯರ್ ಆಗಿರೋ ಕಾರಣ ಕ್ಯೂ ಡಿವೈಡ್ ಬೈ 4πr² ಬರೀಬೋದು ಹೀಗೆ ಇದು ಸ್ಪಿಯರಿಗೆ ನಾವು ಬರೀಬೋದಾದಂಥ ಮೆಥಡ್
ಹಾಗಾದರೆ ನನಗೆ ಚಾರ್ಜ್ ಎಷ್ಟು ಅನ್ನೋದು ಬೇಕಾಗಿದೆ, ಚಾರ್ಜ್ ಆನ್ ದ ಸ್ಪಿಯರ್ ಬೇಕಾಗಿದೆ. ಹಾಗಾದರೆ ಕ್ಯೂ ಇಸ್ ಈಕ್ವಲ್ಸ್ ನಾನು ಏನು ಮಾಡ್ಬೋದು, 4πr² ಇಂಟು ಸಿಗ್ಮಾನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕ್ಯೂ ಇಸ್ ಈಕ್ವಲ್ಸ್ 4π 4 × 3.14 ಇಂಟು ರೇಡಿಯಸ್. ರೇಡಿಯಸ್ ಅಂತಂದರೆ ಇದರ ಅರ್ಧ ಆಗುತ್ತೆ ಅಲ್ವಾ. ಹಾಗಾದರೆ ಸೊ ರೇಡಿಯಸ್ ಏನಿದೆ, ರೇಡಿಯಸ್ ಈಸ್ ಡಯಾಮೀಟರ್ ಬೈ 2 ವಿಚ್ ಈಸ್ 2.4 ಮೀಟರ್ ಬೈ 2 ವಿಚ್ ಈಸ್ 1.2 ಮೀಟರ್ ಆಗುತ್ತೆ. ಹಾಗಾದರೆ ಇಲ್ಲಿ ನಾನು ಬರೀಬೋದು 1.2² ಇಂಟು ಸಿಗ್ಮಾ. ಸಿಗ್ಮಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲಿದೆ, ಕೇರ್ಫುಲ್ಲಾಗಿ ಬರೀಬೇಕು. 80.0 ಮತ್ತು ಮೈಕ್ರೋ ಅಂದರೆ 10⁻⁶ ಆಗುತ್ತೆ, ಅಷ್ಟು ಯೂನಿಟ್ಸ್ ಇದೆ. ಈಗ ನಾನು ಈ ಟರ್ಮ್ಸನ್ನು ಸಾಲ್ವ್ ಮಾಡಿದರೆ, ಸೊ ನೋ ಡೌಟ್ ಇಟ್ಸ್ 4 × 3.14 ಮಲ್ಟಿಪ್ಲೈಡ್ ಬೈ, ಸೊ 144, ಅದರಲ್ಲಿ 2 ಡೆಸಿಮಲ್ ಪ್ಲೇಸ್ ಅಂದರೆ 1.44 ಇಂಟು 80.0 ಇಂಟು 10⁻⁶. ಇದರಲ್ಲಿ ಸಾಲ್ವ್ ಮಾಡಿದ್ಮೇಲೆ ನನಗೆ ಬರೋದು ವ್ಯಾಲ್ಯೂ ಆಫ್ ಕ್ಯೂ. ಸೊ ಆ ವ್ಯಾಲ್ಯೂ ಆಫ್ ಕ್ಯೂ ಏನಿದೆ ಅದನ್ನು ನಾನು ವರ್ಕೌಟ್ ಮಾಡಿದಾಗ ನನಗೆ ಸಿಗುವಂಥದ್ದು ಇದೆಯಲ್ಲ, ಅದು ಎಷ್ಟು ಬರುತ್ತೆ ಅಂತಂದರೆ 0.1634 ಇಂಟು 10⁻⁶ ಎಷ್ಟು ಬರುತ್ತೆ ನನಗೆ ಇಲ್ಲಿ −8 ನಾನು ಇಟ್ಟಿದ್ದೀನಿ. ಸೊ 10⁻⁸ ಏನೋ ಬರುತ್ತೆ. ಸೊ ಇಷ್ಟು ಇದೇನು ಬೇಕಾಗಿದೆ. ಸೊ ನೋನ ಸಾರಿ, ಇಟ್ಸ್ ನಾಟ್ ದ ಆನ್ಸರ್. ದಿಸ್ ಈಸ್ 1.447 ಇಂಟು 10⁻³ ಕೂಲಂಬ್ ಚಾರ್ಜ್. ಇದು ವ್ಯಾಲ್ಯೂ ಆಫ್ ಚಾರ್ಜ್. ಇದನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ವರ್ಕೌಟ್ ಮಾಡ್ಬೋದು. ಎಕ್ಸಾಮಲ್ಲಿ ಸಿಂಪಲ್ ಕ್ಯಾಲ್ಕುಲೇಟರ್ಸ್ಗಳು ಸೆಕೆಂಡ್ ಪಿ ಯು ಸಿಯಲ್ಲಿ ಅಲೋ ಇದ್ದಾವೆ. ಹಾಗಾದರೆ ನೀವು ಇವನ್ನ ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಗೆಟ್ 1.447 ಇಂಟು 10⁻³ ಅನ್ನೋದು ಬರುತ್ತೆ. ಸೊ ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ಗೆ ಆನ್ಸರ್ ಆಯಿತು. ಹಾಗೆಯೇ ಇನ್ನೊಂದು ಪೋರ್ಷನ್ ಇದೆ ಅದರಲ್ಲಿ, ವಾಟ್ ಈಸ್ ದ ಟೋಟಲ್ ಫ್ಲಕ್ಸ್ ಲಿವಿಂಗ್ ದ ಸರ್ಫೇಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಫ್ಲಕ್ಸ್ ಲಿವಿಂಗ್ ದ ಸರ್ಫೇಸ್, ಟೋಟಲ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ಸ್ಪಿಯರ್ ಹೇಳ್ತಾ ಇದ್ದಾರೆ. ನಾವೇನು ಮಾಡೋಣ ಅಂತಂದರೆ, ಏನು ಸ್ಪಿಯರ್ ಅವ್ರು ಹೇಳ್ತಾ ಇದ್ದಾರೆ, ಆ ಸ್ಪಿಯರ್ಗೆ ತಾಗಿ ಒಂದು ಗಾಶಿಯನ್ ಸ್ಪಿಯರ್ನ, ಗಾಶಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡೋಣ. ಹಾಗಾದರೆ ಗಾಶಿಯನ್ ಸರ್ಫೇಸ್ ಆ್ಯಂಡ್ ಸ್ಪೆರಿಕಲ್ ಶೆಲ್, ಸ್ಪೆರಿಕಲ್ ಬಾಡಿ ಏನಿದೆ ಅದು ಸೇಮ್ ಅಂತ ಅಂದ್ಕೊಳ್ಳೋಣ. ಈಗ ಅದ್ರ ಮೇಲೇ ಇದೆ, ಅದಕ್ಕೆ ತಾಕೊಂಡಿರುವಂಥದ್ದು. ಹಾಗಾದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ, ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅದನ್ನು ನಾವು ಗಾಸ್ ಲಾದಿಂದ ಏನಂತ ಬರೀಬೋದು, ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಓ ಅನ್ನೋದನ್ನು ಬರೀಬೋದು. ಹೀಗೆ ಬರೀಬೋದು. ಅದು ಇನ್ನೊಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಕೂಡ ಮಾಡ್ಬೋದು. ಸೊ ಅದು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿದು ಆ ಫೀಲ್ಡನ್ನು ಏರಿಯಾದಿಂದ, ಸರ್ಫೇಸ್ ಏರಿಯಾದಿಂದ ಮಲ್ಟಿಪ್ಲೈ ಮಾಡಿದರೂ ಕೂಡ ನಿಮಗೆ ಆನ್ಸರ್ ಬರುತ್ತೆ. ಬಟ್ ಇದು ಇಲ್ಲಿ ನಮಗೆ ಈಸಿ ಆಗುತ್ತೆ ಅನ್ನೋಂಥದ್ದು ನಮಗೆ ಅನಿಸುತ್ತೆ. ಹಾಗಾದರೆ 5 = ಚಾರ್ಜ್ ಗೊತ್ತಿದೆ, ಅದು 1.447 ಇಂಟು 10⁻³ ಡಿವೈಡ್ ಬೈ ಎಪ್ಸಲಾನ್ ಓ ಇದೆ. ಸೊ ಎಪ್ಸಲಾನ್ ಓ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ 8.854 ಇಂಟು 10⁻². ಆವಾಗ ನಮಗೆ ಸಿಗುವಂಥ ಒಂದು ಫೈನಲ್ ಆನ್ಸರು 5, ಅದು 1.634 ಇಂಟು 10⁻⁷ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ಇದು ಎಲೆಕ್ಟ್ರಿಕ್ ಫ್ಲಕ್ಸ್ನ ವ್ಯಾಲ್ಯೂ. ಇದು ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ಗೆ ಸೊಲ್ಯೂಷನ್ ಆಗುತ್ತೆ. ಸೊ ಪ್ರಾಬ್ಲಮ್ 1.23 ಫ್ರಮ್ NCERT. ಆನ್ ಇನ್ಫೈನೈಟ್ ಲೈನ್ ಚಾರ್ಜ್ ಪ್ರೊಡ್ಯೂಸಸ್ ಎ ಫೀಲ್ಡ್ ಆಫ್ 9 × 10⁴ ನ್ಯೂಟನ್ ಪರ್ ಕೊಲೂಂಬ್ ಅಟ್ ಎ ಡಿಸ್ಟೆನ್ಸ್ ಆಫ್ 2 cm. ಕ್ಯಾಲ್ಕುಲೇಟ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಭಾಳ ಸುಲಭವಾದಂಥ ಒಂದು ಪ್ರಾಬ್ಲಮ್ ಇದು. ಇಲ್ಲಿ ಒಂದು ವೈರ್ ಇದೆ, ಲೆಂಗ್ತಿ ಆದಂಥ ಒಂದು ವೈರ್ ಅಂತ ಅಂದ್ಕೊಳ್ಳೋಣ. ಸೊ ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ −∞ ಟು +∞. ಇದು ಇದರಲ್ಲೆಲ್ಲ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಇದರಲ್ಲೆಲ್ಲ ಚಾರ್ಜಸ್ ಇದೆ, ಇದ್ರ ಮೇಲೆ ಚಾರ್ಜಸ್ ಇದೆ. ಇದರಿಂದ 2 cm ಅಷ್ಟು ದೂರದಲ್ಲಿ, 2 cm ಅಷ್ಟು ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 9 × 10⁴ ನ್ಯೂಟನ್ ಪರ್ ಕೂಲಂಬ್ ಇದನ್ನು ಕೊಟ್ಟಿದ್ದಾರೆ ಅಷ್ಟು ದೂರದಲ್ಲಿ.
ಹಾಗಾದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತಂದರೆ ಲ್ಯಾಮ್ಡಾ, ಅದರ ವ್ಯಾಲ್ಯೂ ಎಷ್ಟು ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ಬೋದು ನಾವು, ಬೈ ಡೆಫಿನೇಷನ್ ಲ್ಯಾಮ್ಡಾ ಈಸ್ ಈಕ್ವಲ್ಸ್, ನಾನೀಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾದರೆ, ಸೊ ನಮ್ಮ ಬೇಸಿಕ್ ಡೆಫಿನೇಷನ್ ಏನಿದೆ ಅದು ಕ್ಯೂ ಬೈ ಎಲ್, ನೋ ಡೌಟ್. ಇಲ್ಲಿ ಚಾರ್ಜ್ ಗೊತ್ತಿಲ್ಲ ನನಗೆ, ಹಾಗಾಗಿ ಈ ಈಕ್ವೇಷನ್ನ ಡೈರೆಕ್ಟಾಗಿ ನಾನು ಬಳಸೋದಕ್ಕಾಗೋದಿಲ್ಲ. ಸೊ ಎಕ್ಸ್ಪ್ರೆಷನ್ ಫಾರ್ ಇ ರಿಲೇಟಿಂಗ್ ದಿಸ್ ಲ್ಯಾಮ್ಡಾ ಇದೆಯಲ್ಲ, ಅದು ನನಗಿಲ್ಲಿ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ತೇನೆ, ಈ ಒಂದು ಫಾರ್ಮುಲಾ, ನೌನ್ ಫಾರ್ಮುಲಾ, ಇ ಈಸ್ ಈಕ್ವಲ್ಸ್ ಒನ್ ಬೈ ಟೂ ಪೈ ಎಪ್ಸಿಲಾನ್ ಓ ಇಂಟು ಲ್ಯಾಮ್ಡಾ ಡಿವೈಡ್ ಬೈ ಆರ್, ಈ ಫಾರ್ಮುಲನ್ನು ಬಳಸ್ಕೊಳ್ತೇನೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ಗೆ ಮತ್ತು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಲಾಂಗ್ ವಿತ್ ಡಿಸ್ಟೆನ್ಸ್ಗೆ ಇರೋ ರಿಲೇಷನ್ ಆಗುತ್ತೆ. ಹಾಗಾದರೆ ಸೊ ಇ ಈಸ್ ಈಕ್ವಲ್ಸ್ ಏನಿದೆ ಇದು ನಾನು ಬರೀಬೇಕು ಅಂತಂದರೆ, ಇದು ನೈನ್ ಇಂಟು ಟೆನ್ ಪವರ್ ನೈನ್ ಡಿವೈಡ್ ಬೈ ಟೂ, ಇದು ಈ ಇಷ್ಟು ನಂಬರು. ಪ್ರಾಬ್ಲಮ್ 1.25 ಫ್ರಮ್ ಎನ್ ಸಿ ಆರ್ ಟಿ. ಎನ್ ಆಯಿಲ್ ಡ್ರಾಪ್ ಆಫ್ 12 ಎಕ್ಸೆಸ್ ಎಲೆಕ್ಟ್ರಾನ್ಸ್ ಈಸ್ ಹೆಲ್ಡ್ ಸ್ಟೇಷನರಿ ಅಂಡರ್ ಎ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 2.55 ಇಂಟು 10⁴ ನ್ಯೂಟನ್ ಪರ್ ಕೊಲೂಂಬ್. ಮಿಲಿಕನ್ಸ್ ಆಯಿಲ್ ಡ್ರಾಪ್ ಎಕ್ಸ್ಪರಿಮೆಂಟ್. ದ ಡೆನ್ಸಿಟಿ ಆಫ್ ದ ಆಯಿಲ್ ಈಸ್ 1.26 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಎಸ್ಟಿಮೇಟ್ ದ ರೇಡಿಯಸ್ ಆಫ್ ದ ಡ್ರಾಪ್. ಓಕೆ, ಈ ಕ್ವೆಶನಲ್ಲಿ ಮಿಲಿಕನ್ಸ್ ಆಯಿಲ್ ಡ್ರಾಪ್ ಎಕ್ಸ್ಪರಿಮೆಂಟ್ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಈ ಎಕ್ಸ್ಪರಿಮೆಂಟ್ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಈ ಎಕ್ಸ್ಪರಿಮೆಂಟ್. ಆದರೆ ಇದು ಭಾಳ ಸುಲಭವಾದಂಥ ಒಂದು ಕಾನ್ಸೆಪ್ಟ್ ಆಗಿದೆ ಮತ್ತು ತಿಳ್ಕೊಳ್ಳೇಬೇಕಾದಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಇಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಆಯಿಲ್ ಡ್ರಾಪ್ ಹೀಗಿದೆ, ಇದು ಆಯಿಲ್ ಡ್ರಾಪ್ ಇಲ್ಲಿದೆ, ಇದು ಇಲ್ಲಿ ಹೇಳ್ತಾ ಇದ್ದಾರೆ ಅಪ್ಲೈ ಮಾಡಿದಂಥ ಎಲೆಕ್ಟ್ರಿಕ್ ಫೀಲ್ಡಿಂದ ಸ್ಟೇಷನರಿಯಾಗಿ ಇದೆ ಅಂತ. ಅಂದರೆ ಸಸ್ಪೆಂಡ್ ಆಗಿದೆ, ಮಿಡ್ ಏರಲ್ಲಿ ಸಸ್ಪೆಂಡ್ ಆಗಿದೆ ಅಂತ ಅಂದ್ಕೊಳ್ಬೋದು. ಅಂದರೆ ಆ್ಯಕ್ಚುಲಿ ಅದೊಂದು ವ್ಯಾಕ್ಯೂಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ನಾವು ಅಂದ್ಕೊಳ್ಳೋಣ. ಸೊ ವ್ಯಾಕ್ಯೂಮಲ್ಲಿ ಇದು ಸಸ್ಪೆಂಡ್ ಆಗಿದೆ ಅಂಥೇಳಿ. ಅಂದರೆ ಇಲ್ಲಿ ವೆಯ್ಟ್ ಡೌನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುತ್ತೆ, ಹೀಗೆ ವೆಯ್ಟ್ ಡೌನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುತ್ತೆ. ವೆಯ್ಟ್ ಈಸ್ ಗಿವನ್ ಬೈ ಎಮ್ ಜಿ. ಹಾಗಾದರೆ ದೇರ್ ಮಸ್ಟ್ ಬಿ ಸಮ್ ಫೋರ್ಸ್ ವಿಚ್ ಇಸ್ ಆ್ಯಕ್ಟಿಂಗ್ ಅಪ್ವರ್ಡ್ ವಿಚ್ ಇಸ್ ಬ್ಯಾಲೆನ್ಸಿಂಗ್ ಇಟ್ಸ್ ವೆಯ್ಟ್. ಹಾಗಾದರೆ ಆ ಫೋರ್ಸ್ ಯಾವುದು ಅನ್ನೋದನ್ನು ನಾವು ಗೆಸ್ ಮಾಡಬೇಕಾಗತ್ತೆ. ಎಫ್, ಸೊ ಎಫ್ ಈಸ್ ನಥಿಂಗ್ ಬಟ್ ಕ್ಯೂ ಇಂಟು ಇ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಅದು ಅಪ್ವರ್ಡ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಹಾಗಾದರೆ ಯಾವ ಸಿಚುವೇಷನಲ್ಲಿ ಈ ಅಪ್ವರ್ಡ್ ಫೋರ್ಸ್ ಮತ್ತು ಡೌನ್ವರ್ಡ್ ವೆಯ್ಟ್ ಬ್ಯಾಲೆನ್ಸ್ ಆಗ್ತವೆ ಆವಾಗ ಈ ಆಯಿಲ್ ಡ್ರಾಪ್ ಮಿಡ್ ಏರಲ್ಲಿ ಅಥವಾ ವ್ಯಾಕ್ಯೂಮಲ್ಲಿ ಸಸ್ಪೆಂಡ್ ಆಗಿಬಿಡುತ್ತೆ, ವರ್ಟಿಕಲಿ ಸಸ್ಪೆಂಡ್ ಆಗಿಬಿಡುತ್ತೆ. ಎಲ್ಲೂ ಹೋಗೋದಿಲ್ಲ, ವರ್ಟಿಕಲಿ ಅದು ಸಸ್ಪೆಂಡ್ ಆಗಿದೆ. ಹಾಗಾದರೆ ಈಗ ನಾವು ಇಲ್ಲಿ ಕೆಲವು ವರ್ಕ್ನ ಮಾಡಬೇಕಾಗತ್ತೆ, ಹೇಗೆ ಅನ್ನೋದನ್ನು ನೋಡಿ. ಸೊ ಫಾರ್ ಸಸ್ಪೆನ್ಷನ್ ದಿಸ್ ಫೋರ್ಸ್ ಕ್ಯೂ ಇ ಮಸ್ಟ್ ಬ್ಯಾಲೆನ್ಸ್ ಎಮ್ ಜಿ. ನಾನು ರೇಡಿಯಸ್ ಆಫ್ ದಿಸ್ ಸ್ಪೆರಿಕಲ್ ಡ್ರಾಪ್ನ ಕಂಡುಹಿಡಿಬೇಕು, ಸೇ ಆರ್. ಅದು ಎಲ್ಲಿ ಸಿಗತ್ತೆ ನನಗೆ ಅಂತಂದರೆ ಈ ಎಮ್ಮಲ್ಲಿ ಸಿಗತ್ತೆ. ಹೇಗೆ ಸಿಗತ್ತೆ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಈಗ ನಾನು ಮೊದಲಿಗೆ ಆ ಎಮ್ನ ಕಂಡುಹಿಡಿತೇನೆ. ಉಳಿದಿರುವಂಥ ಎಲ್ಲ ಫ್ಯಾಕ್ಟ್ಸ್ಗಳು ನಮಗೆ ಕೊಟ್ಟಿದ್ದಾರೆ. ಹೇಗೆ ಇದರ ಮೇಲೆ ಆನ್ ಡ್ರಾಪ್ 12 excess ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. 12 excess ಎಲೆಕ್ಟ್ರಾನ್ಸ್ ಅಂತಂದರೆ ಚಾರ್ಜ್ ಆನ್ ದ ಆಯಿಲ್ ಡ್ರಾಪ್ ಈಸ್ 12 times ಇ ಅನ್ನೋ ಅರ್ಥ. ನೋ ಡೌಟ್ ಅದು ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ಗಳಿಂದ ಬರೋದು ನೆಗೆಟಿವ್ ಚಾರ್ಜ್, ಅಂದರೆ -12 ಇಯಷ್ಟು ಚಾರ್ಜು ಇದಕ್ಕೆ ಇದೆ, ದಟ್ ಈಸ್ ಕ್ಯೂ. ಹಾಗಾದರೆ ಅದನ್ನು ಹೇಗೆ ನಾನು ಕ್ಯಾಲ್ಕುಲೇಟ್ ಮಾಡ್ಬೋದಪ್ಪ ಅಂತಂದರೆ ಇದು -12 × 1.60 × 10⁻¹⁹ ಕೂಲಂಬ್. ಈ ನಂಬರ್ನ 1.60 × 10⁻¹⁹ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ.
ಹಾಗಾಗಿ ನಾನು ಈ 1.60 ಇಂಟು 10⁻¹೯ ನ ಬರೆದುಕೊಳ್ತೇನೆ. ಈಗ ನನಗೆ ಸಿಗುವಂಥ ಒಂದು ವ್ಯಾಲ್ಯೂ ಆಫ್ ಚಾರ್ಜ್ ಏನಿದೆ ಅದು ಮೈನಸ್ 1.922 ಇಂಟು 10⁻¹೮ ಕೂಲಂಬ್. ಇದನ್ನು ಬರೆಯಬಹುದು. ಹಾಗಾದರೆ ಮುಂದೆ ನನಗೆ ಇಲ್ಲಿ ಸಿಗುವಂಥ ಒಂದು ಆನ್ಸರ್ ಏನಿದೆ ಅದು ಇದರಿಂದ ಆಗುತ್ತೆ. ಈ ವ್ಯಾಲ್ಯೂನ ನಾನು ಅಲ್ಲಿ ಯೂಸ್ ಮಾಡ್ಕೊಳ್ತೇನೆ. ದೇರ್ ಫೋ ಕ್ಯೂ ಅಂತಂದರೆ ಈ ನಂಬರ್, ನೆಗೆಟಿವ್ನ ನಾನು ಹಾಕೋದಿಲ್ಲ, ಬರೀ ವ್ಯಾಲ್ಯೂನ ಯೂಸ್ ಮಾಡ್ಕೊಳ್ತೇನೆ. 1.922 ಇಂಟು 10⁻¹೮ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂನ ನಾವು ನಮ್ಮ ಪ್ರಾಬ್ಲಮಲ್ಲಿ ನೋಡ್ಬೋದು. ಆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತಪ್ಪ ಅಂತಂದರೆ ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡು ಈ ಚಾರ್ಜ್ನ ತನ್ನ ಕಡೆಗೆ ಎಳ್ಕೊಳತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಈ ಈಸ್ ಇನ್ ದ ಡೈರೆಕ್ಷನ್ ಡೌನ್ವರ್ಡ್ ಹೀಗೆ ಇರುತ್ತೆ. ಹಾಗಾದರೆ ಸೊ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಸಹ ಕೊಟ್ಟಿದ್ದಾರೆ, ಅದನ್ನು ನಾನು ಉಪಯೋಗಿಸ್ಕೊಳ್ತೇನೆ. 2.55 ಇಂಟು 10⁴ ವಿಚ್ ಈಸ್ ಈಕ್ವಲ್ಸ್ ಎಮ್ ಸ್ಟಿಲ್ ಅನ್ನೋನ್ ಇಂಟು ಜಿ ವ್ಯಾಲ್ಯೂ 9.81 ಮೀಟ್ರ್ ಪರ್ ಸ್ಕ್ವೇರ್ ಸೆಕೆಂಡ್ ಬಳಸ್ಕೊಳ್ಳಿ ಅನ್ನೋದು ಕೊಟ್ಟಿದ್ದಾರೆ. ಹಾಗಾಗಿ ನಾನಲ್ಲಿ ಹಾಕ್ಕೊಂಡಿದ್ದೇನೆ. ಸೊ ಹಾಗಾದರೆ ಇಲ್ಲಿ ಪ್ರಾಪರ್ ಕ್ಯಾಲ್ಕುಲೇಷನಿಂದ 1.922 ಇಂಟು 10⁻¹೮ ಇಂಟು 2.55 ಇಂಟು 10⁴ ಹೋಲ್ ಡಿವೈಡ್ ಬೈ 9.81 ಇದನ್ನು ಮಾಡಿದರೆ ಆವಾಗ ಎಮ್ ವ್ಯಾಲ್ಯೂ ನನಗೆ ಸಿಗತ್ತೆ. ಆ ಎಮ್ ವ್ಯಾಲ್ಯೂ ಏನಿದೆ ದಟ್ ಈಸ್ ಫೈವ್ ರಫ್ಲಿ ಅಪ್ರಾಕ್ಸಿಮೇಟ್ಲಿ ನಾನಿಲ್ಲಿ ಬರ್ಕೊಂಡಿರ್ತೇನೆ, 4.something ಬರುತ್ತೆ. ಸೊ 5 × 10⁻¹⁵ kg ಅಂಥೇಳಿ ನನಗೆ ಮಾಸ್ ಬಂದಿದೆ. ಅಂದರೆ ಮಾಸ್ ಎಷ್ಟಪ್ಪ ಅಂತಂದರೆ ಇಷ್ಟಾಯಿತು. ನಾವೀಗ ಈ ಮಾಸ್ನ ಬಳಸ್ಕೊಂಡು ಇದರ ರೇಡಿಯಸ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ, ನಾನು ಒಂದು ಗೊತ್ತಿರುವಂಥ ಡೆಫಿನೇಷನ್ ಡೆನ್ಸಿಟಿಯಿಂದ ಹೋಗ್ತೇನೆ. ಹಾಗಾದರೆ ಸೊ ಡೆನ್ಸಿಟಿ ರೋ ಈಸ್ ಈಕ್ವಲ್ಸ್, ಅವರು ಒಂದು ನಂಬರ್ ಕೊಟ್ಟಿದ್ದಾರೆ, 1.26 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಹಾಗಾದರೆ ಇದನ್ನು ಸ್ವಲ್ಪ ನಾನು ಮುಂದೆ ವರ್ಕ್ ಮಾಡಬೇಕು. ಸೊ ವಿಚ್ ಈಸ್ ಈಕ್ವಲ್ಸ್ 1.26 ಗ್ರಾಮ್ ಅಂತಂದರೆ 10⁻³-3 kg ಡಿವೈಡ್ ಬೈ ಸೆಂಟಿಮೀಟರ್ ಕ್ಯೂಬ್ ಅಂತಂದರೆ 10⁻⁶ ಮೀಟರ್ ಕ್ಯೂಬ್ ಆಗುತ್ತೆ. ಅಲ್ಲಿಗೆ ಸೊ ಡೆನ್ಸಿಟಿ ಏನಿದೆ ಅದು 1.26 ಇಂಟು 10⁻³ kg ಪರ್ ಕ್ಯೂಬಿಕ್ ಮೀಟರ್ ಆಗ್ತದೆ. ಇದು ಸ್ಟ್ಯಾಂಡರ್ಡ್ SI ಸಿಸ್ಟಮಲ್ಲಿ ನಮಗೆ ಡೆನ್ಸಿಟಿ ಸಿಕ್ಕ ಹಾಗಾಯಿತು. ಸೊ ಡೆನ್ಸಿಟಿ ಅರ್ಥ ಏನಿದೆ, ಡೆನ್ಸಿಟಿ ಈಸ್ ಈಕ್ವಲ್ಸ್ ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಡೆನ್ಸಿಟಿ ಈಸ್ ಈಕ್ವಲ್ಸ್ ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಈ ಆಯಿಲ್ ಡ್ರಾಪ್ ಸ್ಪೆರಿಕಲ್ ವಾಲ್ಯೂಮ್ ಇದೆ, ಸ್ಪೆರಿಕಲ್ ವಾಲ್ಯೂಮ್. ಹಾಗಾದರೆ ನಾನು ಏನು ಬರೀಬೋದು, ಸೊ ದಿಸ್ ಈಸ್ ಈಕ್ವಲ್ಸ್ ಎಮ್ ಡಿವೈಡ್ ಬೈ 4/3 ಪೈ ಆರ್ ಕ್ಯೂಬ್ ಅನ್ನೋದನ್ನು ಬರೀಬೋದು. ಸೊ ನನ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಈ ಆರ್ಗೆ ಸಾಲ್ವ್ ಮಾಡಿದರೆ, ಸೊ ಆರ್ ಕ್ಯೂಬ್ ಈಸ್ ಈಕ್ವಲ್ಸ್ ಇಟ್ ಈಸ್ 3/4 ಎಮ್ ಡಿವೈಡ್ ಬೈ ಪೈ ರೋ ಅಂಥೇಳಿ ಬರೀಬೋದು. ಸೊ ವಿಚ್ ಈಸ್ ಈಕ್ವಲ್ಸ್ 0.75 ಇಂಟು 5 × 10⁻¹⁵ ವಿಚ್ ಈಸ್ ಮಾಸ್ ಡಿವೈಡ್ ಬೈ ಪೈ. 0.75 ಅಂದರೆ 3/4, ಪೈ ಅಂದರೆ 3.14 ಇಂಟು ರೋ 1.26 ಇಂಟು 10⁻³. ಹಾಗಾದರೆ ಸೊ ಆರ್ ಕ್ಯೂಬ್ ಈಸ್ ಈಕ್ವಲ್ಸ್ ನನಗೇನು ಬರುತ್ತೆ, ಈ ಕಂಪ್ಲೀಟ್ ಇದನ್ನು ನಾನು ವರ್ಕ್ ಮಾಡಿದರೆ ಸೊ ಹೀಗೆ ಬರುತ್ತೆ, 947.8 ಇಂಟು 10⁻¹⁻¹ ಅನ್ನೋ ರೀತಿಯಲ್ಲಿ ನಾನು ಇದನ್ನು ಬರೆದುಕೊಳ್ತೇನೆ. ಇಲ್ಲಿ ಭಾಳ ಹುಷಾರಾಗಿ ನೋಡಬೇಕು, ಈ ಕ್ಯೂಬ್ ಏನಿದೆ, ಕ್ಯೂಬ್ ಇರಬೇಕು. ಇದ್ದಾಗ ನಮಗೆ ಈ ಬದಿಲಿ ಈ 10⁻⁴ ಏನಿದೆ ಇದು ಡಿವಿಸಬಲ್ ಬೈ 3 ಆಗಿದ್ದರೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ಅದು ಬೇರೆ ಯಾವುದಾದ್ರು ನಂಬರ್ ಆಗಿದ್ದರೆ ಡಿವಿಸಬಲ್ ಬೈ 3 ಆಗೋ ಹಾಗೆ ಈ ಪವರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ನಾನಿಲ್ಲಿ ಆಲ್ರೆಡಿ ಮಾಡಿಟ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ನನಗೆ ಏನು ಮಾಡ್ಬೋದು, ಕ್ಯೂಬ್ ರೂಟ್ ತೆಗಿಬೇಕು ಅಂತಾದರೆ ಸೊ ಆರ್ ಈಸ್ ಈಕ್ವಲ್ಸ್ 947.8 ಕ್ಯೂಬ್ ರೂಟ್ ಇಂಟು
10 to the power minus 21 cube root. So R is equals idenide idu idu approximately nanu idanna approximately nanu 1000 anta ankoltane. So 1000 anta enide idakke 1 by 3 root ide into idu 10 power minus 7 agutte. ಈ 1000 ಏನಿದೆ ಈ 1000 ಅಂತಂದರೆ ನಾನು ಏನಂತ ಅಂದ್ಕೊಳ್ಬೋದು ದಿಸ್ ಈಸ್ 10 × 10 × 10 ಹಾಗಾದರೆ ನನಗೆ ಇದು 10 ಕ್ಯೂಬ್ ಅನ್ನೋ ರೀತಿಯಲ್ಲಿ ಬಂತು 10 ಕ್ಯೂಬಿಗೆ ಕ್ಯೂಬ್ ರೂಟ್ ಆವಾಗ ನನಗೆ ಸಿಗುವಂಥದ್ದು ಏನಿದೆ ಅದು 10 × 10⁻⁷ ಮೀಟರ್ ಅಂಥೇಳಿ ಬರುತ್ತೆ ಅಥವಾ ಆರ್ ಇಸ್ ಈಕ್ವಲ್ಸ್ 10⁻⁶ ಮೀಟರ್ ಆಗುತ್ತೆ ಇದು ನನಗೆ ಸಿಗುವಂಥ ಒಂದು ಆನ್ಸರ್ ಈಸ್ radius of the oil drop. ನಮಗೆ ಈ ಪ್ರಶ್ನೆಯಲ್ಲಿ ಕೇಳಿದ್ದೇನಿತ್ತು ಅದು ಆ ರೇಡಿಯಸ್ ಈ ಆಯಿಲ್ ಡ್ರಾಪ್ನ ರೇಡಿಯಸ್ ಎಷ್ಟು ಅಂತ ಕೇಳಿದ್ರು ನಮಗೆ ಆನ್ಸರ್ ಸಿಕ್ಕಿದೆ 10⁻⁶ ಮೀಟರ್ ಅಂತ ಹೇಳಿ.